ಎಸ್ ಯುಪಿಎಸ್ಸಿ ಸಂಸ್ಥೆಯಿಂದ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನು ಕೊಡ್ತಾ ಇದ್ವಿ. ಸೊ ಎಸ್ ಯುಪಿಎಸ್ಸಿ ಸಂಸ್ಥೆ, ಸೊ ಹೊಸದಾಗಿ ಕೆಎಎಸ್ ಅಭ್ಯರ್ಥಿಗಳಿಗೆಂದು ಯಾರು ಆಸ್ಪಿರೆಂಟ್ಸ್ ಇದ್ರು, ಸ್ಪರ್ಧಾರ್ಥಿಗಳಿದ್ರು, ಅವ್ರಿಗೆಂದು ಆಕ್ಚುಲಿ ಪ್ರವೇಶಗಳನ್ನ ಆರಂಭ ಮಾಡಿದ್ವಿ. ಯಾರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್, DYSP, ತಹಶೀಲ್ದಾರ್ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಟಿರ್ತಾರೆ, ಸೊ ಅವ್ರಿಗೋಸ್ಕರ ಆಕ್ಚುಲಿ 2020ಕ್ಕೆ, ಸೊ 2020ರ ಬ್ಯಾಚ್ಗೆ ಆಕ್ಚುಲಿ ಪ್ರವೇಶಗಳು ಆರಂಭವಾಗಿದ್ದಾವೆ. ಅದರಲ್ಲಿ ಬೆಂಗಳೂರು ಕೇಂದ್ರದಲ್ಲಿ KAS ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡಕ್ಕೂ ಒಟ್ಟಿಗೆ ಸೈಮಲ್ಟೇನಿಯಸ್ ಪ್ರಿಪರೇಷನ್ಸ್, ಸೊ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಅಂತ ಕರಿತೀವಿ. ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಒಟ್ಟಿಗೆ ಪ್ರಿಪರೇಷನ್ ಆಗುತ್ತೆ. ಈ ಪರ್ಟಿಕ್ಯುಲರ್ ತರಗತಿಗಳು ಎಕ್ಸ್ಕ್ಲೂಸಿವ್ಲಿ ಫಾರ್ KAS ಎಕ್ಸಾಮಿನೇಷನ್ಸ್. ಇದರಲ್ಲಿ ಎಕ್ಸ್ಪರ್ಟ್ಸನ್ನು ನಾವು ತೊಗೊಂಡು ಬರ್ತೀವಿ, ವಿಶೇಷ ಪರಿಣಿತ ಹೊಂದಿದಂಥ ಶಿಕ್ಷಕರು ಇರ್ತಾರೆ, ನಮಗೆ ಸುಸಜ್ಜಿತವಾದಂತಹ ತರಗತಿಗಳಿರ್ತವೆ ನಮಗೆ. ಆ್ಯಂಡ್ ಪ್ರತಿ ವಾರ ಮಾದರಿ ಪರೀಕ್ಷೆ ಅಂತ ಹೇಳಿದ್ರೆ ಎವ್ರಿ ವೀಕೆಂಡಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ. ಸೊ ಟೆಸ್ಟ್ ಆದಮೇಲೆ, ಬಿಕಾಸ್ ನೀವು ಎವ್ರಿ ಡೇ ಮಂಡೇ ಟು ಫ್ರೈಡೇ ನೀವೇನು ಓದ್ತೀರಿ, ಮಕ್ಕಿ ಓದ್ಕೊಂಡು ಮನೆಗೆ ಹೋದ್ರೆ ಏನು ಪ್ರಯೋಜನ ಇರೋದಿಲ್ಲ. ಸೊ ಎವ್ರಿ ಸಂಡೇಸು ನಿಮಗೆ ಟೆಸ್ಟ್ ಇರುತ್ತೆ. ಟೆಸ್ಟ್ ಮುಗಿತಾ ಇದ್ದಂಗೆ ನಿಮಗೆ ಟೆಸ್ಟ್ ರಿವ್ಯೂಸ್ ಇರುತ್ತೆ. ಸೊ ಟೆಸ್ಟ್ ರಿವ್ಯೂಸ್ ಇನ್ ದ ಸೆನ್ಸ್, ಸಿ ಎವ್ರಿ ಟೆಸ್ಟ್ನ ಅಟೆಂಡ್ ಮಾಡಿದ್ಮೇಲೆ ವಾಟ್ ಆರ್ ಯುವರ್ ಮಿಸ್ಟೇಕ್ಸ್, ಸೊ ಯಾವ್ದು ಸರಿ ಮಾಡಿದ್ರಿ, ಯಾವ್ದು ತಪ್ಪು ಮಾಡಿದ್ರಿ, ಅದನ್ನು ರಿವ್ಯೂ ಮಾಡಲಾಗುತ್ತೆ. ಸೊ ಸಂಪೂರ್ಣವಾಗಿ ಈ ಕೋರ್ಸ್ ಬಂದು KAS ಮತ್ತು ಏನು KAS ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೋರ್ಸು. ಇದರ ಜೊತೆಗೆ ಯಾರು ಹಿರಿಯ IAS IPS ಅಧಿಕಾರಿಗಳು ಅಥವಾ KAS ಅಧಿಕಾರಿಗಳು ಇರ್ತಾರೋ ಅವರಿಂದ ಉಚಿತವಾದಂಥ ಮಾರ್ಗದರ್ಶನ ಇರುತ್ತೆ ನಮಗೆ. ಸೊ ಬಹಳ ಲಿಮಿಟೆಡ್ ಸೀಟ್ಸು, ವಿ ಆರ್ ಗೋನ್ ಟು ಟೇಕ್ ವೆರಿ ಲಿಮಿಟೆಡ್ ಸೀಟ್ಸ್, ಏನು ಹಾರ್ಡ್ಲಿ 40 ಸ್ಟೂಡೆಂಟ್ಸ್ ಪರ್ ಬ್ಯಾಚ್, ನಾಟ್ ಮೋರ್ ದೆನ್ ದಟ್. ಸೊ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿಯನ್ನು ನೀಡಬೇಕು ಅನ್ನೋದು ಇದರ ಮುಖ್ಯವಾದಂಥ ಉದ್ದೇಶ. ಸೊ ಫೀಸ್ ಇಸ್ ವೆರಿ ಲೆಸ್ ಇನ್ ಕಂಪ್ಯಾರಿಸನ್ ಟು ಆಲ್ಮೋಸ್ಟ್ ಆಲ್ ದ ಅಕಾಡೆಮಿಸ್ ಇನ್ ಬ್ಯಾಂಗ್ಳೂರ್, ರೈಟ್. ಸೊ ಇದಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಕೋರ್ಸ್ ಏನಿದೆ, ಆ ಫೌಂಡೇಶನ್ ಕೋರ್ಸ್ ಅನ್ನ ನಾಳೆಯಿಂದ ಶುರು ಮಾಡ್ತಾ ಇದ್ವಿ. ನಾರ್ಮಲಿ ಯಾವ ಅಕಾಡೆಮಿಗಳಲ್ಲೂ ಫೌಂಡೇಶನ್ ಕೋರ್ಸ್ ಮಾಡಲ್ಲ. ಸೊ SUPSC ಇಸ್ ದ ಓನ್ಲಿ ಅಕಾಡೆಮಿ ವಿಚ್ ಆರ್ ಸ್ಟಾರ್ಟೆಡ್ ವಿತ್ ಕಾನ್ಸೆಪ್ಟ್ ಆಫ್ ಫೌಂಡೇಶನ್ ಕೋರ್ಸ್. ಸೊ ಫೌಂಡೇಶನ್ ಕೋರ್ಸ್ ಅಲ್ಲಿ ಯಾವ ವಿದ್ಯಾರ್ಥಿ, ಸರ್ ನನಗೆ ಏನೂ ಗೊತ್ತಿಲ್ಲ ಸರ್, ನಾನು ಜೀರೋಯಿಂದ ಪ್ರಿಪರೇಷನ್ ಶುರು ಮಾಡಬೇಕು, ನನಗೆ ಯಾವುದೇ ರೀತಿ KAS ಎಕ್ಸಾಮಿನೇಷನ್ಸ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಐ ವಾಂಟ್ ಟು ಅಚೀವ್, ನಾನು IAS KAS ಎಕ್ಸಾಮಿನೇಷನ್ಸ್ ಅನ್ನು ಕ್ಲಿಯರ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅನ್ನುವಂಥ ಯಾವ ವಿದ್ಯಾರ್ಥಿಗಳು ಇರ್ತಾನೋ ಅವನಿಗೆ ಬೇಕಾಗಿರುವಂಥ ಬೇಸಿಕ್ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದೇ ಫೌಂಡೇಶನ್ ಕೋರ್ಸ್. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸಿಲೆಬಸ್ ಅನಾಲಿಸಿಸ್ ಅನ್ನು ಮಾಡಿಸ್ತೀವಿ, ಅದ್ರ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಸಬ್ಜೆಕ್ಟ್ ಅನಾಲೈಸೇಷನ್ ವರ್ಕ್ ಅನ್ನು ಮಾಡಿಸ್ತೀವಿ. ಸೊ ಈ ಎರಡು ವರ್ಕ್ಗಳನ್ನ ನೀವು ಪ್ರಾಪರ್ ಆಗಿ ಮಾಡಿದ್ದೇ ಆದರೆ 50% ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆದಾಗೆ. ಬಿಕಾಸ್ ಇವತ್ತಿಗೊಂದು ನ್ಯೂಸ್ ಪೇಪರ್ ಅನ್ನ ತಗೊಂಡ್ರೆ ಸರ್ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದನ್ನು ಓದಬೇಕು ಯಾವ್ದನ್ನು ಓದಬಾರ್ದು ಅನ್ನೋ ಕ್ಲಾರಿಟಿ ಗೊತ್ತಾಗಲ್ಲ. ಸೊ ಈ ಫೌಂಡೇಶನ್ ಕೋರ್ಸ್ ಯಾರು ಮುಗಿಸಿರ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸರ್ ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್. ಒಂದು ಪುಸ್ತಕವನ್ನು ಕೊಟ್ಟರೆ ನಿಮಗೆ ಯಾವ್ದನ್ನು ಅಂಡರ್ಲೈನ್ ಮಾಡಬೇಕು ಯಾವ್ದನ್ನು ಅಂಡರ್ಲೈನ್ ಮಾಡಬಾರದು, ಹೇಗೆ ಪ್ರಶ್ನೆಗಳು ಕೇಳ್ತಾರೆ, ಯಾವ ಮ್ಯಾನರ್ ಅಲ್ಲಿ ಯಾವ ಐಡಿಯಾದಲ್ಲಿ ಯಾವ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಪರೇಷನ್ ಅನ್ನ ಮಾಡಬೇಕು ಅನ್ನುವಂತ ಎಲ್ಲಾ ಮಾಹಿತಿಗಳು ನಿಮಗೆ ಫೌಂಡೇಶನ್ ಕೋರ್ಸ್ ಅಲ್ಲಿ ದೊರಕುತ್ತೆ. ಸೊ ಫೌಂಡೇಶನ್ ಕೋರ್ಸ್ ಅನ್ನು ಯಾರು ಮುಗಿಸಿರ್ತಾರೋ ಅವರು ದೇ ಆರ್ ರೆಡಿ ಟು ಅಟೆಂಡ್ ದ ಕ್ಲಾಸಸ್. ಸೊ ಕ್ಲಾಸಸ್ ಅನ್ನು ನಾವು 17/2/2020ಕ್ಕೆ ಶುರು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಫೌಂಡೇಶನ್ಸ್ ಇರುತ್ತೆ. ಫೌಂಡೇಶನ್ ಮುಗಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ತರಗತಿಗೆ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಡ್ಮಿಷನ್ಸ್ಗೆ ಅವಕಾಶ ಇರುತ್ತೆ, ರೈಟ್. ಅಡ್ಮಿಷನ್ಸ್ ಆರ್ ಆಲ್ರೆಡಿ ಬೀನ್ ಸ್ಟಾರ್ಟೆಡ್, ಸೊ ಅಡ್ಮಿಷನ್ಸ್ ಆಲ್ರೆಡಿ ನಡೀತಾ ಇದೆ, ರೈಟ್. ಸೊ ಅನದರ್ 10 ಡೇಸ್ ಅಡ್ಮಿಷನ್ಸ್ ನಡೆಯುತ್ತೆ. ಸೊ ಪ್ರಾಬಬ್ಲಿ ಬೈ ದಿಸ್ ಮಂತ್ ಎಂಡಲ್ಲಿ ಅಡ್ಮಿಷನ್ಸ್ ಅನ್ನು ಕ್ಲೋಸ್ ಮಾಡ್ತೀವಿ. 17ನೇ ತಾರೀಕಿಂದ ತರಗತಿಗಳು ಪ್ರಾರಂಭವಾಗ್ತವೆ, ರೈಟ್. ಸೊ ಥಿಂಕ್ ಅಬೌಟ್ ಇಟ್. ಬಟ್ ವಾಟ್ ಎವರ್ ದ ಡೀಟೇಲ್ಸ್, ಏನು ನಮ್ಮಲ್ಲಿ ಎರಡು ಬ್ರಾಂಚ್ಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಯಾರು ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡಬೇಕು ಅಂತ ಇರ್ತಾರೋ ಅವರು ಇಲ್ಲಿರುವಂತಹ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಿ, ರೈಟ್. ಹಲೋ ಫ್ರೆಂಡ್ಸ್, ದ ಫಸ್ಟ್ ಆರ್ಟಿಕಲ್ ಫಾರ್ ದ ಡೇ, ಇಂಡಿಯಾ ಶೋ ಕೇಸಸ್ ಆಂಟಿ ಸ್ಯಾಟಲೈಟ್ ಮಿಸೈಲ್ ಪ್ರೌಸ್. ಸೊ ಪ್ರೌಸ್ ಅಂತ ಹೇಳಿದ್ರೆ ಪರಾಕ್ರಮ ಶೌರ್ಯ. ಸೊ ಭಾರತ ಆಂಟಿ ಸ್ಯಾಟಲೈಟ್ ಮಿಸೈಲ್ ಅನ್ನ ಎಕ್ಸಿಬಿಟ್ ಮಾಡೋ ಮುಖಾಂತರ ಈ ರೀತಿ ಏನು ಈ ಸರಿಯ 26ನೇ ತಾರೀಕು ಏನು ರಿಪಬ್ಲಿಕ್ ಡೇ ಪ್ಯಾರೇಡಲ್ಲಿ, ಸೊ ಇದನ್ನು ಎಕ್ಸಿಬಿಟ್ ಮಾಡೋ ಮುಖಾಂತರ ಒಂದು ಪರಾಕ್ರಮವನ್ನು ಅಥವಾ ಶೌರ್ಯವನ್ನು ಮೆರೆದಿದೆ ಅಂತ ಹೇಳಿ ಹೆಡ್ಡಿಂಗ್ ಹೇಳುತ್ತೆ. ಸೊ ಇದರ ಡೀಟೇಲ್ಸ್ ನೋಡೋಣ. ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಕೆಪಬಿಲಿಟಿ ಟು ದ ವರ್ಲ್ಡ್ ಆಸ್ ಅ ವೆಪನ್ ಶೋಕೇಸ್ಡ್. ಸೊ ಇಂಪಾರ್ಟೆಂಟ್ ಏನು ಆ್ಯಂಟಿ ಸ್ಯಾಟಲೈಟ್ ನಮ್ಮದು ಮೊದಲ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಕೆಪಬಿಲಿಟಿ ಏನಿದೆ ಅದನ್ನು ನಾವು ಮೊದಲನೇ ಬಾರಿಗೆ ಶೋಕೇಸ್ ಮಾಡಿದ್ದೀವಿ ವರ್ಲ್ಡ್ಗೆ, ಏನೋ ಅದನ್ನು ತೋರಿಸ್ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಅದಕ್ಕೆ ಮಿಷನ್ ಶಕ್ತಿ ಅಂತ ಕೂಡ ಕರಿತೀವಿ. ಡೆವಲಪ್ಡ್ ಬೈ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆಯಲ್ಲ DRDO, ಇದನ್ನು ಈ ಮಿಷನ್ ಶಕ್ತಿ ಅಥವಾ ASAT ಮಿಸೈಲ್ಸ್, ಏನು ಸ್ಯಾಟಲೈಟ್ ಮಿಸೈಲ್ ಇದೆಲ್ಲ, ಇದನ್ನು ಸ್ಥಾಪನೆ ಮಾಡಿದ್ದು DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದನ್ನು ನಮ್ಮ 71ನೇ ರಿಪಬ್ಲಿಕ್ ಡೇ ಏನು ನಿನ್ನೆ ನಡೆದಿತ್ತು 26th January 2020, ಅದರಲ್ಲಿ ಎಕ್ಸಿಬಿಟ್ ಮಾಡ್ತೀವಿ, ಪ್ರದರ್ಶನವನ್ನು ಮಾಡ್ತೀವಿ. ಇದರ ಜೊತೆಗೆ
ಚಿನೋಕ್ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್, ಅತ್ಯಂತ ಹೆಚ್ಚು ವೆಯ್ಟನ್ನು ಕ್ಯಾರಿ ಮಾಡುವಂಥ ಚಿನೋಕ್ ಹೆಲಿಕಾಪ್ಟರ್ಸು, ಮತ್ತು ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ಸ್, ಏನು ಅಟ್ಯಾಕ್ ಮಾಡೋದಕ್ಕೆ ಬೇರೆ ದೇಶಗಳಿಗೆ ಏನು ಅಟ್ಯಾಕ್ ಮಾಡ್ತಾರೆ ಆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಆಲ್ಸೋ ಮೇಡ್ ದ ಡೆಬ್ಯೂಟ್ ಡ್ಯೂರಿಂಗ್ ದ ಫ್ಲೈ ಪಾಸ್ಟ್. ಇದನ್ನು ಮೊದಲನೇ ಬಾರಿಗೆ ಕೂಡ ನಾವು ಶೋಕೇಸ್ ಮಾಡಿದ್ವಿ, ಪ್ರದರ್ಶನ ಮಾಡಿದ್ವಿ. ಆ ಡಿ ಆರ್ ಡಿ ಒ ಕಂಟೆಂಜೆಂಟ್ ಡಿಸ್ಪ್ಲೇಡ್ ಎಸ್ಯಾಟ್ ಮಿಸೈಲ್ ಅಲಾಂಗ್ ವಿತ್ ಸೆಕೆಂಡ್ ಎಕ್ವಿಪ್ಮೆಂಟ್ ದ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್. ಇದರ ಜೊತೆಗೆ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್ ನ ಕೂಡ ನಾವು ಪ್ರದರ್ಶನವನ್ನು ಮಾಡಿದ್ವಿ. ಸೊ ಇದರ ಪಿಕ್ಚರ್ಸ್ ಅನ್ನು ತೋರಿಸ್ತೀನಿ, ಅಂಡ್ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ಅಬೌಟ್ ಇಟ್. ಸೊ ಅದಕ್ಕಿಂತ ಮುಂಚೆ ದಿಸ್ ಇಸ್ ಮಿಷನ್ ಶಕ್ತಿ ಅಥವಾ ಎಸ್ಯಾಟ್ ನಾವೇನು ಇಂಡಿಯಾದಿಂದ ಪ್ರೊಡಕ್ಷನ್ ಮಾಡಿದ್ವಿ. ಆಕ್ಚುಲಿ ಡಿ ಆರ್ ಡಿ ಓ ಪ್ರೊಡಕ್ಷನ್ ಮಾಡಿದ್ದಾರೆ ಆಂಟಿ ಸ್ಯಾಟಲೈಟ್ ಮಿಸೈಲ್ ಅಂತ ಏನು ಕರಿತೀವಿ. ದಿಸ್ ಇಸ್ ಅ ಪಿಕ್ಚರ್ ಫಾರ್ ಇಟ್. ಸೊ ಹ್ಯಾವ್ ಅ ಲುಕ್. ಇದು ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್, ಇಲ್ಲಿ ನೀವು ನೋಡ್ತಾ ಇದ್ರಿ ಪಿಕ್ಚರ್ಸ್ ಅಲ್ಲಿ. ಸೊ ದಿಸ್ ಇಸ್ ವಾಟ್ ಇಸ್. ಸೊ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್ ಆಕ್ಚುಲಿ ನಾವು ಯಾವ್ದಾದ್ರು ಶತ್ರು ರಾಷ್ಟ್ರದ ಒಂದು ಟಾರ್ಗೆಟ್ ಅನ್ನು ಮಾಡ್ತೀವಲ್ಲ, ಆ ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನ ಅದು ಫೈಂಡ್ ಔಟ್ ಮಾಡತ್ತೆ, ಆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡತ್ತೆ. ವಾಟ್ ಎಕ್ಸಾಕ್ಟ್ಲಿ, ವೇರ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಟಾರ್ಗೆಟ್, ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋ ಮಾನಿಟರಿಂಗ್ ಮಾಡುತ್ತೆ ಆಕ್ಚುಲಿ ಇದು, ರೈಟ್. ಸೊ ಪಿನ್ ಪಾಯಿಂಟ್ ಅಕ್ಯುರಸಿ, ಅಕ್ಯುರಸಿ ಇಸ್ ವೆರಿ ಹೈ ಅಕ್ಯುರಸಿ ಆಕ್ಚುಲಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ನೋಡಿದ್ವಿ ನಾವು, ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ವಿ. ಡಿ ಆರ್ ಡಿ ಒ ಶೂಟ್ ಡೌನ್ ಅ ಲೈವ್ ಸ್ಯಾಟಲೈಟ್, ಒಂದು ಲೈವ್ ಸ್ಯಾಟಲೈಟ್ ಅನ್ನು ಲೋವರ್ ಅರ್ತ್ ಆರ್ಬಿಟ್, ಲೋವರ್ ಅರ್ತ್ ಆರ್ಬಿಟ್ ಅಂತ ಹೇಳಿದ್ರೆ ಅರೌಂಡ್ 300 ಕಿಲೋಮೀಟರ್ಸ್ ಅಲ್ಲಿ, ಯೂಸಿಂಗ್ ಎ ಮಾಡಿಫೈಡ್ ಇಂಟರ್ಸೆಪ್ಟರ್ ಆಫ್ ದ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್. ಇನ್ನು BMD ಅಂತ ಕರಿತೀವಿ, ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿದ್ರೆ ಬಹಳ ಸಿಂಪಲ್, ಇದ್ರ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಇಟ್ ವಿಲ್, ಆ ಮಿಸೈಲ್ಸ್ ಆಕ್ಚುಲಿ ದೇ ಫ್ಲೋ ಲೈಕ್ ಆರ್ಕ್, ಅಂದ್ರೆ ಇಲ್ಲಿ ನಾವು ಇಲ್ಲಿಂದ ಲಾಂಚ್ ಮಾಡಿದ್ರೆ ಇದು ಲಾಂಚಿಂಗ್ ಪ್ಯಾಡ್, ಒರಿಜಿನೇಷನ್ ಪಾಯಿಂಟ್ ಇದ್ರೆ ಬ್ಲಾಸ್ಟಿಂಗ್ ಪಾಯಿಂಟ್ ಅಲ್ಲಿ ಇರುತ್ತೆ. ಹೆವಿ ಪೇಲೋಡ್ ಅನ್ನು ಕ್ಯಾರಿ ಮಾಡಿ ಆರ್ಕ್ ಮುಖಾಂತರ ಹಿಂಗೆ ರೀಚ್ ಆಗುತ್ತೆ. ಆ ತರದ ಮಿಸೈಲ್ಸ್ಗಳಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಸಿಸ್ಟಮ್ ಇನ್ ಹಿಟ್ ಟು ಕಿಲ್ ಮೋಡ್ ವಿತ್ 10 cm ಅಕ್ಯುರಸಿ. ಸೊ 10 cm ಅಕ್ಯುರಸಿನಲ್ಲಿ ಪಾಯಿಂಟ್, ಪಿನ್ ಪಾಯಿಂಟ್ ಅಕ್ಯುರಸಿಗೆ ಇದು ರೀಚ್ ಆಗಿದೆ ಆಕ್ಚುಲಿ. ಅದರಲ್ಲಿ ಒಂದು ಲೈವ್ ಸ್ಯಾಟಲೈಟ್ ಅನ್ನು ಕೂಡ ನಾವು ಹೊಡೆದುರುಳಿಸಿ ನಾವು ದೊಡ್ಡ ಸಾಧನೆಯನ್ನು ಮಾಡಿದ್ವಿ. ಸೊ ಇದುವರೆಗೂ ಈ ಸಾಧನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ US ಮೊದಲನೇ ಸ್ಥಾನ, US ಆದಮೇಲೆ ರಷ್ಯಾ ಮಾಡಿದ್ದಾರೆ, ರಷ್ಯಾ ಬಿಟ್ಟರೆ ಚೈನಾ. ಸೊ ಚೈನಾ ಬಿಟ್ಟರೆ ಭಾರತ 4ನೇ ಸ್ಥಾನದಲ್ಲಿದೆ. ಅಂದರೆ ಒಂದು ಸ್ಯಾಟಲೈಟ್ ಅನ್ನು ಬ್ಲಾಸ್ಟ್ ಮಾಡುವಂತಹ ಮಿಸೈಲ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ರಾಷ್ಟ್ರಗಳಲ್ಲಿ US, ರಷ್ಯಾ, ಚೈನಾ ಬಿಟ್ಟರೆ 4ನೇ ಬಾರಿಗೆ ಈ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಭಾರತ. ಸೊ ದ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್, ನಾವೆಲ್ಲ ಹೇಳಿದೆ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ. ಇಟ್ಸ್ ಎ ವಾಲ್ಯೂಮೆಟ್ರಿಕ್ ಸರ್ವೀಲಿಯನ್ಸ್ ಡಿಟೆನ್ಷನ್, ಇದರ ಮುಖ್ಯ ಉದ್ದೇಶ ಡಿಟೆನ್ಷನ್ ಮಾಡ್ತಕ್ಕಂಥದ್ದು, ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಐಡೆಂಟಿಫಿಕೇಶನ್ ಆಫ್ ಏರಿಯಲ್ ಟಾರ್ಗೆಟ್ಸ್. ಏರಿಯಲ್ ಟಾರ್ಗೆಟ್ಸ್ ಅಂತ ಹೇಳಿದ್ರೆ ಏರಲ್ಲಿ ಎಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನ ಐಡೆಂಟಿಫಿಕೇಶನ್ ಮಾಡ್ತದೆ, ರೈಟ್, ಆಫ್ ದ ಡಿಫರೆಂಟ್ ಟೈಪ್ಸ್ ಅನ್ನು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ, ರೈಟ್. ಸೊ ಟ್ರಾನ್ಸ್ಮಿಷನ್ ಆಫ್ ಪ್ರಯೋರಿಟೈಸ್ ಟಾರ್ಗೆಟ್ ಡಾಟಾ ಟು ಮಲ್ಟಿಪಲ್ ಕಮಾಂಡ್ ಪೋಸಸ್ ಅಂಡ್ ವೆಪನ್ ಸಿಸ್ಟಮ್. ಸೊ ಸ್ನೇಹಿತರೆ, ನಾನು ಹೇಳ್ತಾ ಇರತಕ್ಕಂಥದ್ದು ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್. ಸೊ ನಿಮ್ಗೆ ಇದಕ್ಕಿಂತ ಮುಂಚೆ ಇಲ್ಲಿ ತೋರಿಸಿದ್ನಲ್ಲ, ದಿಸ್ ಇಸ್ ಏರ್ ಡಿಫೆನ್ಸ್ ಟ್ಯಾಕ್ಟಿಕಲ್ ಕಂಟ್ರೋಲ್ ರಡಾರ್. ಈ ಪಿಕ್ಚರ್ಸ್ ಅಲ್ಲಿ ಏನು ನೋಡ್ತಾ ಇದ್ರಿ, ಅದರ ಕಾರ್ಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾಡ್ತಕ್ಕಂಥದ್ದು ಸರ್ವೀಲಿಯನ್ಸ್ ಮಾಡುತ್ತೆ, ಡಿಟೆನ್ಷನ್ ಮಾಡುತ್ತೆ, ಅಂದರೆ ಯಾವುದಾದ್ರೂ ಏನು ವೆಪನೈಸೇಷನ್ಸ್ ಅನ್ನು ಅಥವಾ ಮಿಸೈಲ್ಸ್ ಅನ್ನು ಡಿಟೆನ್ಷನ್ ಮಾಡ್ತಕ್ಕಂಥದ್ದು, ಅದನ್ನು ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು, ನಾವೆಲ್ಲಿಗೆ ಸೆಂಡ್ ಮಾಡಿದ್ರೆ ಅದನ್ನು ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಆ್ಯಂಡ್ ಐಡೆಂಟಿಫಿಕೇಶನ್ ಆಫ್ ಏರಿಯಲ್ ಟಾರ್ಗೆಟ್ಸ್. ಏರಿಯಲ್ ಟಾರ್ಗೆಟ್ಸ್ ಅಲ್ಲಿ ಅದನ್ನು ಎಲ್ಲಿಗೆ ಹೋಗಿ ಏನು ಬ್ಲಾಸ್ಟ್ ಮಾಡಬೇಕು ಅಥವಾ ಆ ಥರದ ಮಾನಿಟರಿಂಗ್ ಆ ಟಾರ್ಗೆಟನ್ನು ರೀಚ್ ಮಾಡ್ತಕ್ಕಂಥದ್ದು, ಅದನ್ನು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಇಂಡಿಯಾಸ್ ಕಾಂಟ್ರಾಕ್ಟೆಡ್ 22 ಅಪಾಚಿ ಹೆಲಿಕಾಪ್ಟರ್ಸ್ ಅಂಡ್ 15 ಚಿನೋಕ್ ಹೆಲಿಕಾಪ್ಟರ್ಸ್ ಫ್ರಮ್ ಬೋಯಿಂಗ್. ಸೊ ಬೋಯಿಂಗ್ ಇಸ್ ಅ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫ್ರಮ್ USA. ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನ, ಏರ್ಕ್ರಾಫ್ಟ್ಗಳನ್ನ ಅಥವಾ ಹೆಲಿಕಾಪ್ಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಬೋಯಿಂಗ್, ರೈಟ್. ಸೊ ಈ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಹಳ ಎರಡು ಕಂಪನಿಗಳು ಬಹಳ ಫೇಮಸ್ ಸ್ನೇಹಿತರೆ, ಒಂದು ಬೋಯಿಂಗ್ ಫ್ರಮ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇನ್ನೊಂದು ಏರ್ಬಸ್. ಸೊ ಏರ್ಬಸ್ ಫ್ರಮ್ ಫ್ರಾನ್ಸ್, ರೈಟ್. ಸೊ ಈ ಎರಡು ಕಂಪನಿಗಳು ಬಹಳ ಫೇಮಸ್ ಕಂಪನೀಸು, ರಿಮೆಂಬರ್ ದಮ್. ದಿಸ್ ಹೆಲಿಕಾಪ್ಟರ್ ಚಿನೋಕ್, ದಿಸ್ ದ ಚಿನೋಕ್ ಹೆಲಿಕಾಪ್ಟರ್, ಆ್ಯಂಡ್ ದಿಸ್ ಇಸ್ ದ ಅಪಾಚಿ, ದಿಸ್ ಇಸ್ ದ ಅಪಾಚಿ ಹೆಲಿಕಾಪ್ಟರ್. ಸೊ ರಿಮೆಂಬರ್ ದಿಸ್ ಟೂ, ದಿಸ್ ಇಸ್ ಚಿನೋಕ್, ದಿಸ್ ಇಸ್ ಅಪಾಚಿ. ದ ಆರ್ಮಿ ಶೋಕೇಸ್ಡ್ ಇಟ್ಸ್ ರೀಸೆಂಟ್ ಇಂಡಕ್ಷನ್ 155 mm ಧನುಷ್ ಟಾಡ್ ಹವಿಡ್ಜರ್ ಆ್ಯಂಡ್ K9 ವಜ್ರ ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಗನ್ಸ್. ಸೊ ಗನ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆ ಅಲ್ಲಿ, 155 mm, ಅದರ ಜೊತೆಗೆ K9 ವಜ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ದ ಆರ್ಮಿ ಇಸ್ ಲೈಕ್ಲಿ ಟು ಕಾನ್ಸ್ಟಿಟ್ಯೂಟ್ ಇಟ್ಸ್ ಫಸ್ಟ್ ಧನುಷ್ ರೆಜಿಮೆಂಟ್ ಇನ್ ಮಾರ್ಚ್.
ಸೊ ಏನು ಧನುಷ್ ರೆಜಿಮೆಂಟ್ನ ಫಾರ್ಮೇಷನ್ ಮಾಡಬೇಕು ಅಂತಿದ್ದೀವಿ, ಅದು ಮೊದಲನೇ ಬಾರಿಗೆ ಮಾರ್ಚಲ್ಲಿ ಮಾಡ್ತೀವಿ 2020 ಅಂತ ಇನ್ಫಾರ್ಮೇಶನ್ ಇದೆ. ದಿಸ್ ಇಸ್ ಆಲ್ಸೋ ದ ಫಸ್ಟ್ ರಿಪಬ್ಲಿಕ್ ಡೇ, ಇದು ಮೊದಲ ರಿಪಬ್ಲಿಕ್ ಡೇ ಪ್ಯಾರಡೇ ವಿತ್ ದ ಫೋರ್ ಸ್ಟಾರ್ ಆಫೀಸರ್. ಸೊ ವಿತ್ ದ ಫೋರ್ತ್ ಫೋರ್ ಸ್ಟಾರ್ ಆಫೀಸರ್, ಏಕೆಂದ್ರೆ ನಮಗೆ ಗೊತ್ತು ಇಂಡಿಯನ್ ಆರ್ಮಿ ಚೀಫ್ ಆಗಿರ್ಬೋದು ಅಥವಾ ನೇವಿ ಚೀಫ್ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ಚೀಫ್, ಸೊ ಮೂರು ಚೀಫ್ಸ್ ಇದ್ದಾರೆ. ದಿಸ್ ಇಸ್ ದ ಫೋರ್ತ್ ಪೊಸಿಷನ್, ನಮ್ಗೆಲ್ರಿಗೂ ಗೊತ್ತು ಫೋರ್ತ್ ಪೊಸಿಷನ್ ಅನ್ನ ಭಾರತ ಸ್ಥಾಪನೆ ಮಾಡಿದೆ. ಅಂಡ್ ಡಿಫೆನ್ಸ್ ಮಿನಿಸ್ಟರ್ಗೆ ಸಲಹೆ ನೀಡ್ತಕ್ಕಂತ ಇನ್ನೊಂದು ಹೊಸ ಆಫೀಸ್ ಅನ್ನು ನಾವು ಸ್ಥಾಪನೆ ಮಾಡಿದ್ವಿ, ಅದಕ್ಕೆ CDS ಅಂತ ಕರೆದ್ವಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ರೈಟ್. ಸೊ ಇವತ್ತಿನ ಈ ನಿನ್ನೆ ನಡೆದಂತ ರಿಪಬ್ಲಿಕ್ ಡೇ ಪ್ಯಾರಡೇನಲ್ಲಿ ದ ಫೋರ್ತ್ ಫೋರ್ ಸ್ಟಾರ್ ಆಫೀಸರ್ ಇನ್ ಅಟೆಂಡೆಂಟ್ ಫಾಲೋಯಿಂಗ್ ದ ಕ್ರಿಯೇಷನ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಫೋರ್ತ್ ಆಫೀಸರ್ ಪೊಸಿಷನ್ಸ್ ಅನ್ನು ನಾವು ಸ್ಥಾಪನೆ ಮಾಡಿದ್ವಿ. ಸೊ ಇವರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಮಿನಿಸ್ಟರ್ಗೆ ಸಲಹೆಯನ್ನು ನೀಡತಕ್ಕಂಥದ್ದು, ಆರ್ಮಿ ನೇವಿ ಮತ್ತು ಏರ್ ಫೋರ್ಸ್ ಈ ಮೂರನ್ನ ಒಟ್ಟಿಗೆ ತಗೊಂಡೋಗ್ತಕ್ಕಂಥದ್ದು, ಅವ್ರಿಗೆ ಸಲಹೆಗಳನ್ನ ನೀಡತಕ್ಕಂಥದ್ದು, ಮಾರ್ಗದರ್ಶನವನ್ನು ನೀಡತಕ್ಕಂಥ ಕೆಲಸವನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮಾಡ್ತಾರೆ. ಅವರ ಈಗ ಮೊದಲನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆ ಆದಂಥವರು ಜನರಲ್ ಬಿಪಿನ್ ರಾವತ್, ವಿ ಆಲ್ ನೋ ದಟ್, ರೈಟ್. ಇದೆಲ್ಲ ಗೊತ್ತಿರುವಂತಹ ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪೇಯ್ಡ್ ಹೋಮೇಜ್ ಟು ಫಾಲನ್ ಸೋಲ್ಜರ್ಸ್ ಅಟ್ ದ ನ್ಯಾಷನಲ್ ವಾರ್ ಮೆಮೋರಿಯಲ್. ಸೊ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಲ್ಲಿ ನರೇಂದ್ರ ಮೋದಿ ಅವರು ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಬಿಫೋರ್ ಈಸ್ ಕಮಿಂಗ್, ಅವರು ಬರುವುದಕ್ಕೆ ಮುಂಚೆ ಏನು ನ್ಯಾಷನಲ್ ಏನೋ ರಿಪಬ್ಲಿಕ್ ಡೇ ಫಂಕ್ಷನ್ಗೆ ಜೈರ್ ಬೋಲ್ಸಿನರ್ ಅವ್ರನ್ನ ರಿಸೀವ್ ಮಾಡಿ ಮಾತಾಡೋಕ್ಕೂ ಮುಂಚೆ, ರಾಜ್ಪಥ್ಗೆ ಬರೋಕ್ಕೂ ಮುಂಚೆ ಆಕ್ಚುಲಿ. ಸೊ ಹಿ ಹ್ಯಾಸ್ ವಿಸಿಟೆಡ್ ನ್ಯಾಷನಲ್ ವಾರ್ ಮೆಮೋರಿಯಲ್. ಸೊ ನ್ಯಾಷನಲ್ ವಾರ್ ಮೆಮೋರಿಯಲ್ ನ್ಯೂ ಡೆಲ್ಲಿನಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ. ಸೊ ನ್ಯೂ ಡೆಲ್ಲಿನಲ್ಲಿ ಇರತಕ್ಕಂಥ ನ್ಯಾಷನಲ್ ವಾರ್ ಮೆಮೋರಿಯಲ್, ಅದಕ್ಕೆ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಲೊಕೇಟೆಡ್ ಅಟ್ ಸಿ ಹೆಕ್ಸಗಾನ್ ನಿಯರ್ ಇಂಡಿಯಾ ಗೇಟ್. ಇಟ್ಸ್ ಎ ಪ್ಲೇಸ್ ಆಕ್ಚುಲಿ, ಸಿ ಹೆಕ್ಸಗಾನ್ ನಿಯರ್ ಇಂಡಿಯಾ ಗೇಟ್. ಇದು ಇಂಡಿಯಾ ಗೇಟ್ ಇರತಕ್ಕಂಥದ್ದು ಗೊತ್ತು ನಮಗೆ, ಇಟ್ ಈಸ್ ಇನ್ ನ್ಯೂ ಡೆಲ್ಲಿ, ರೈಟ್ ಅಲ್ಲ. ಸೊ ನ್ಯೂ ಡೆಲ್ಲಿನಲ್ಲಿ ಈ ಪರ್ಟಿಕ್ಯುಲರ್ಲಿ ಈ ನ್ಯಾಷನಲ್ ವಾರ್ ಮೆಮೋರಿಯಲ್ ಇದೆಯಲ್ಲ, ಇದು ನಮ್ಮಲ್ಲಿ ಯಾರು ಹುತಾತ್ಮರಾದಂಥ ಯುದ್ಧ ಸ್ವತಂತ್ರದ ನಂತರ ಹುತಾತ್ಮರಾದಂಥ ಏನು ಯುದ್ಧಗಳಲ್ಲಿ ಅಥವಾ 1962 ವಾರ್ ಆಗಿರ್ಬೋದು ಅಥವಾ ಕಾರ್ಗಿಲ್ ವಾರ್ ಆಗಿರ್ಬೋದು, ಇಲ್ಲಿ ಹುತಾತ್ಮರಾದಂತಹ ಭಾರತೀಯ ಸೈನಿಕರಿದ್ದಾರಲ್ಲ, ಸೊ ಅವರ ನೆನಪಿಗೋಸ್ಕರ, ರೈಟ್. ಸೊ ಅವರ ಮೆಮೊರಿಗೋಸ್ಕರ ಮಾಡಿದಂತಹ ನ್ಯಾಷನಲ್ ವಾರ್ ಮೆಮೋರಿಯಲ್, ರೈಟ್. ಸೊ ನ್ಯೂ ಡೆಲ್ಲಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ಮುಖ್ಯವಾದಂಥ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಚಕ್ರ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಚಕ್ರ ವ್ಯೂಹದಲ್ಲಿ ಅಮರ ಚಕ್ರ, ವೀರ ಚಕ್ರ, ತ್ಯಾಗ ಚಕ್ರ, ರಕ್ಷಕ ಚಕ್ರ ಅಂತ ಹೇಳಿ ನಾಲ್ಕು ಚಕ್ರಗಳು, ಇಂಪಾರ್ಟೆಂಟ್ ನಾಲ್ಕು ಚಕ್ರಗಳು ಇರ್ತವೆ. ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳ್ಬೋದು, ಕರೆಕ್ಟ್ ಅಲ್ಲ. ಯಾವ್ದ್ಯಾವುದು? ಮೊದಲನೇದು ಅಮರ ಚಕ್ರ, ಸೊ ಎರಡನೇದು ವೀರ ಚಕ್ರ, ಮೂರನೇದು ತ್ಯಾಗ ಚಕ್ರ, ನಾಲ್ಕನೇದು ರಕ್ಷಕ್ ಚಕ್ರ. ಸೊ ಈ ರೀತಿ ನಾಲ್ಕು ಚಕ್ರಗಳಿಂದ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ನೀವು ಪಿಕ್ಚರ್ಸ್ ಅಲ್ಲೆಲ್ಲ ನೋಡಿರ್ತೀರಿ, ಯು ಕ್ಯಾನ್ ರಿಮೆಂಬರ್ ದಾಟ್. ಸೊ ಅದಾದ್ಮೇಲೆ ಮಿಷನ್ ಶಕ್ತಿ ಬಗ್ಗೆ ಬೇಸಿಕ್ಸ್ ಹೇಳೋದಾದ್ರೆ, ಆನ್ ಮಾರ್ಚ್ 27 ಇಂಡಿಯಾ ಕಂಪ್ಲೀಟೆಡ್ ಇಟ್ಸ್ ಫಸ್ಟ್ ಸಕ್ಸಸ್ಫುಲ್ ಅಟೆಂಪ್ಟ್ ಅಟ್ ಶೂಟಿಂಗ್ ಎ ಸ್ಯಾಟಲೈಟ್ ಇನ್ ಲೋವರ್ ಅರ್ತ್ ಆರ್ಬಿಟ್ ಅಥವಾ ಲಿಯೋ ಆರ್ಬಿಟ್ ಅಲ್ಲಿ. ಸೊ 27 ಮಾರ್ಚ್ 2019 ಅಲ್ಲಿ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನು ಹೊಡೆದುರುಳಿಸುವ ಮುಖಾಂತರ ಆ ಪ್ರೋಗ್ರಾಮ್ಗೆ ಮಿಷನ್ ಶಕ್ತಿ ಅಂತ ಕರೆದ್ವಿ, ರೈಟ್. ಸೊ ಆ ಮಿಷನ್ ಶಕ್ತಿನಲ್ಲಿ ಆಕ್ಚುಲಿ ಆಂಟಿ ಸ್ಯಾಟಲೈಟ್ ಮಿಸೈಲ್, ಭಾರತದ ಎಸ್ಯಾಟ್ ಮಿಸೈಲ್, ಸೊ ಒಂದು ಆಕ್ಟಿವ್ ಸ್ಯಾಟಲೈಟ್ ಅನ್ನ, ಒಂದು ಲೈವ್ ಸ್ಯಾಟಲೈಟ್ ಅನ್ನ ಹೊರದುಳಿಸಿ ಸಾಧನೆ ಮಾಡಿತ್ತು. ಅಂಡ್ ಇಂಡಿಯಾ ನಾಲ್ಕನೇ ಸ್ಥಾನದಲ್ಲಿ, ಅಂದರೆ ನಾಲ್ಕನೇ ದೇಶ ಆಗಿತ್ತು, ಕರೆಕ್ಟ್. USA, ರಷ್ಯಾ, ಚೈನಾ ಬಿಟ್ಟರೆ ಭಾರತ ಈ ರೀತಿ ಒಂದು ಸ್ಯಾಟಲೈಟ್ ಅನ್ನು ಬ್ಲಾಸ್ಟ್ ಮಾಡುವಂತಹ ಟೆಕ್ನಾಲಜಿ ಅಥವಾ ಮಿಸೈಲ್ ಅನ್ನು ಹೊಂದಿರುವಂತಹ ರಾಷ್ಟ್ರ. ಸೊ ಇನ್ ಡೂಯಿಂಗ್ ಸೊ ಇಂಡಿಯಾ ಹ್ಯಾಸ್ ಬಿಕಮ್ ದ ಫೋರ್ತ್ ಕಂಟ್ರಿ ಆಫ್ಟರ್ ದ US, ರಷ್ಯಾ, ಚೈನಾ ಟು ಅಕ್ವೈರ್ ದ ಕೆಪಬಿಲಿಟಿ ಆಫ್ ದ ವಾರ್ಫೇರ್. ಸೊ ಇದರಿಂದ ಬಹಳ ಇಂಪಾರ್ಟೆಂಟ್, ಒಳ್ಳೇದು ಆಗ್ಬೋದು ಕೆಟ್ಟದು ಆಗ್ಬೋದು, ಬಟ್ ವಿ ಹ್ಯಾವ್ ಟು ಥಿಂಕ್ ಇನ್ ಅ ಪಾಸಿಟಿವ್ ವೇ. ಆಂಟಿ ಸ್ಯಾಟಲೈಟ್ ಸಿಸ್ಟಮ್, ಇಟ್ ಇಸ್ ಅ ಮಿಸೈಲ್ ಬೇಸ್ಡ್ ಸಿಸ್ಟಮ್. ಸೊ ಆಂಟಿ ಸ್ಯಾಟಲೈಟ್ ಸಿಸ್ಟಮ್ ಅಂದರೆ ಮಿಸೈಲ್ ಮುಖಾಂತರ ಇದನ್ನು ಲಾಂಚ್ ಮಾಡ್ತೀವಿ, ಮಿಸೈಲ್ಸ್ ಹೆಂಗೆ ಲಾಂಚ್ ಮಾಡ್ತೀವಿ ಗೊತ್ತಲ್ಲ, ಮಿಸೈಲ್ ಮುಖಾಂತರ ಇದನ್ನು ನಾವು ಲಾಂಚ್ ಮಾಡ್ತೀವಿ, ರೈಟ್, ಟು ಅಟ್ಯಾಕ್ ಮೂವಿಂಗ್ ಸ್ಯಾಟಲೈಟ್ಸ್. ಸೊ ಇಟ್ ಮೇ ಬಿ ಮೂವಿಂಗ್ ಸ್ಯಾಟಲೈಟ್ ಆನ್ ಅನ್ಮೂವಿಂಗ್ ಸ್ಯಾಟಲೈಟ್ಸ್, ಮೂವಿಂಗ್ ಸ್ಯಾಟಲೈಟ್ಸನ್ನು ಕೂಡ ಇದು ಅಟ್ಯಾಕ್ ಮಾಡುತ್ತೆ, ರೈಟ್. ಸೊ ಸ್ಯಾಟಲೈಟ್ಸ್ ವಿಲ್ ಬಿ ಮೂವಿಂಗ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸಸ್, ಅದನ್ನು ಡಿಟೆಕ್ಟ್ ಮಾಡಿ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ಆಫ್ ಟೂ ಕೈಂಡ್ಸ್, ಎರಡು ಕೈಂಡ್ ಇರುತ್ತೆ, ಬೇಸ್ಡ್ ಆನ್ ಲಾಂಚಿಂಗ್ ಫ್ರಮ್ ಗ್ರೌಂಡ್, ಒಂದು ಗ್ರೌಂಡಿಂದ ಲಾಂಚ್ ಮಾಡ್ಬೋದು ಅಥವಾ ಪ್ಲೇನ್ಸ್ ಫ್ರಮ್ ಪ್ಲೇನ್ಸ್ ಇಂದ ಕೂಡ ಇದನ್ನು ಲಾಂಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಆರ್ಟಿಕಲ್ ಫ್ರೆಂಡ್ಸ್, ಫಂಡ್ ಕ್ರಂಚ್ ಹಿಟ್ಸ್ ಮನರೇಗಾ ಸ್ಕೀಮ್ಸ್. ಮನರೇಗಾ ಅಂದ್ರೆ ಗೊತ್ತು ನಮಗೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸೊ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ ಇದು, ಬಿಕಾಸ್ ಅಂಡರ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಇಟ್ ಈಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್.
ಸೊ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ಒಂದು ಏನು ಎಂಪ್ಲಾಯ್ಮೆಂಟನ್ನು ಗ್ಯಾರಂಟಿ ಮಾಡಿದಂಥ ಸ್ಕೀಮ್. ಎಂಪ್ಲಾಯ್ಮೆಂಟನ್ನು ಗ್ಯಾರಂಟಿ ಅಂದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಜಾಬ್. ಸೊ ಮನೆರೇಗಾ ಅಂಡರಲ್ಲಿ ಯು ವಿಲ್ ಡೆಫಿನೆಟ್ಲಿ ಗೆಟ್ ಎ ಜಾಬ್. ಸೊ ಮಿನಿಮಮ್ ನಂಬರ್ ಆಫ್ ಡೇಸ್ ನಿಮಗೆ 15 ಡೇಸ್. ಫಾರ್ ಎಕ್ಸಾಂಪಲ್ ಸರ್, ಐ ಆಮ್ ರೈಟಿಂಗ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್, ಟೇಕ್ ಟೇಕ್ ಇಟ್ ಇನ್ ಕಾಮ್ ಯುನೋ ಕಾಮಿಕ್ ವೇ. ಸೊ ಅಕಸ್ಮಾತ್ ನಿಮ್ಗೆ ಎಕ್ಸಾಮ್ ಪಾಸ್ ಆಗಲಿಲ್ಲ ಸರ್, ಇಲ್ಲ ಸರ್ ನನಗೆ ಏನೋ ನಾನು ಅನ್ಸ್ಕಿಲ್ಡ್ ಮ್ಯಾನ್ಯುಲ್ ವರ್ಕ್ ಮಾಡೋದು ರೆಡಿ ಇದ್ದೀನಿ, ಐ ಆಮ್ ಫ್ರಮ್ ರೂರಲ್ ಏರಿಯಾ. ಸೊ ರೂರಲ್ ಏರಿಯಾದಿಂದ ಬಂದಂಥ ಯುವಕ ಅಥವಾ ಯುವತಿ ಯಾರು ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕ್ ಅಂದರೆ ಫಿಸಿಕಲ್ ವರ್ಕ್ ಇಂಪಾರ್ಟೆಂಟ್, ಜಾಸ್ತಿ ನೀವು ಫಿಸಿಕಲ್ ಸ್ಟ್ರೆಂತನ್ನು ಹಾಕಬೇಕಾಗತ್ತಲ್ಲಿ, ಆ ರೀತಿ ವರ್ಕನ್ನು ಮಾಡೋದಕ್ಕೆ ಯಾರು ರೆಡಿ ಇರ್ತಾರೋ, ಯಾರು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೋ, ಎಲ್ಲಿ 100% ಅರ್ಬನೈಸೇಷನ್ ಜಾಗದಿಂದ ಬಂದಿರಲ್ವೋ, ಅಂಥ ವ್ಯಕ್ತಿಗಳಿಗೆ 15 ದಿವಸದೊಳಗಡೆ ವಿತಿನ್ 15 ಡೇಸ್ ಜಾಬ್ ಸಿಗುತ್ತೆ. ಯಾವ ಜಾಬು? ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕನ್ನು ಮಾಡುವಂಥ ಜಾಬ್ ಸಿಗುತ್ತೆ. ಅಂದರೆ ನೀವು ಕಷ್ಟಪಟ್ಟು ಮಾಡಬೇಕು, ಇಲ್ಲೆಲ್ಲ ನೀವು ನೋಡಿರ್ತೀರಿ ಏನು ರೋಡನ್ನು ಹಾಕುವುದು, ಡಾಂಬರ್ ಹಾಕೋದು, ಗೌರ್ಮೆಂಟ್ ಕಟ್ಟಡಗಳನ್ನ ಕಟ್ಟೋದು, ಇಲ್ಲಿ ಇಟ್ಟಿಗೆ ಹೊರ್ತಕ್ಕಂಥದ್ದು, ಸಿಮೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು, ಈ ಕೆಲಸಗಳಲ್ಲಿ ವರ್ಕ್ ಮಾಡ್ತಾರೆ ಮನರೇಗಾ ವರ್ಕರ್ಸ್. ಕರೆಕ್ಟ್? ಸೊ ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ ವರ್ಕ್ ಮಾಡೋರಿಗೆ 100 ದಿವಸಗಳ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಈ ಸ್ಕೀಮನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಅಲ್ಲ? ಸೊ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲಿ ಇವಾಗ ಇದು ಇಂಪ್ಲಿಮೆಂಟೇಷನ್ಸ್ ಅಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಬ್ಸ್ಟ್ಯಾಕಲ್ಸ್ ಇದೆ, ಫಂಡ್ ಶಾರ್ಟೇಜಸ್ ಇದೆ, ಬಹಳ ಲೂಪ್ ಹೋಲ್ಸ್ ಇದೆ, ಅದನ್ನು ನೋಡೋಣ. ಸೊ ಸೆಂಟರ್ ಆಫ್ ರನ್ನಿಂಗ್ ಔಟ್ ಆಫ್ ದ ಫಂಡ್ಸ್. ಸೊ ಇಲ್ಲಿ ಸೆಂಟರ್ ರನ್ನಿಂಗ್ ಔಟ್ ಆಫ್ ದ ಫಂಡ್ಸ್, ಫಂಡ್ಸ್ ಭಾಳ ಕಡಿಮೆ ಇದೆ ಆ್ಯಕ್ಚುಲಿ, ಬಿಕಾಸ್ ಈ ಥರದ ಸ್ಕೀಮ್ಗಳು ಕಂಟಿನ್ಯೂಸ್ ಆಗಬೇಕು, ತುಂಬ ದಿವಸ ನಡೀಬೇಕು ಅಂತ ಹೇಳಿದ್ರೆ ಫಂಡ್ಸ್ಗಳು ಭಾಳ ಇಂಪಾರ್ಟೆಂಟು. ಇರ್ತಕ್ಕಂಥ ಫಂಡಲ್ಲಿ 96% ಆಫ್ ದ ಅಲೋಕೇಟೆಡ್ ಮನಿ, ಏನು ಅಲೋಕೇಟ್ ಮಾಡಿದ್ರು ಅದು ಆಲ್ರೆಡಿ ಖರ್ಚಾಗೋಗಿದೆ, ಇನ್ನು ಉಳಿದಿರ್ತಕ್ಕಂಥದ್ದು ಬರೀ 2,500 ಕೋಟಿಗಳಷ್ಟೇ. ಈ 2,500 ಕೋಟಿಗಳಲ್ಲಿ ಇನ್ನು ಏನೋ ರಿಮೈನಿಂಗ್ 2 ಮಂತ್ಸನ್ನು ರನ್ ಮಾಡಬೇಕು. 2 ಮಂತ್ಸನ್ನು ರನ್ ಮಾಡಬೇಕು ಅಂತ ಹೇಳಿದ್ರೆ 2,500 ಕೋಟಿಯಲ್ಲಿ ಅಷ್ಟೊಂದು ಏನಾದರೂ ಪ್ರೋಗ್ರಾಮ್ಗಳು, ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳು ಅಥವಾ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೊಡುವಂಥ ಎಲ್ಲ ಸಂಬಳವನ್ನು ಅಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸಿಗೆ ಕೊಟ್ಟರೆ ಪ್ರಾಬಬ್ಲಿ ಇದು ಖಾಲಿಯಾಗುವಂಥ ಸಂದರ್ಭ ಇದೆ. ಈ ಪ್ರೋಗ್ರಾಮ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು ಆ್ಯಕ್ಚುಲಿ. ಕರೆಕ್ಟ್? ಯಾಕೆಂದರೆ ಸ್ಟಾಪ್ ಆದರೆ ಅದು ಕ್ರೆಡಿಬಿಲಿಟಿಗೆ ವಿರೋಧ ಮಾಡಿದಂಗೆ. ಕರೆಕ್ಟ್ ಅಲ್ವಾ? ಧಕ್ಕೆ ಮಾಡಿದಂಗೆ. 18 ಸ್ಟೇಟ್ಸ್ ಆರ್ ಆಲ್ರೆಡಿ ಇನ್ ದ ರೆಡ್, ಅದರಲ್ಲಿ ರೆಡ್ ಡಾಟಾದಲ್ಲಿ ರೆಡ್ ಬ್ಲಾಕಲ್ಲಿದೆ, ಬಿಕಾಸ್ ಅವರ್ ಪೇಮೆಂಟ್ ಆಲ್ರೆಡಿ ಡ್ರೈಡ್ ಅಪ್ ಆಗಿದೆ. ಅಕಾರ್ಡಿಂಗ್ ಟು ದ ಸ್ಕೀಮ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆನ್ ಜನವರಿ 26, ರಾಜಸ್ಥಾನ ಆಸ್ ದ ಹೈಯೆಸ್ಟ್ ನೆಗೆಟಿವ್ ನೆಟ್ ಬ್ಯಾಲೆನ್ಸ್. ರಾಜಸ್ಥಾನದಲ್ಲಿ ಹೈಯೆಸ್ಟ್ ನೆಗೆಟಿವ್ ನೆಟ್ ಬ್ಯಾಲೆನ್ಸ್ ಅಂದರೆ ಅವರು ಕೊಡಬೇಕಾದಂಥ ಬ್ಯಾಲೆನ್ಸ್, ನೆಟ್ ಬ್ಯಾಲೆನ್ಸ್ ಎಷ್ಟಿದೆ? 620 ಕೋಟಿ ನೆಗೆಟಿವ್ ಇದೆ, ಫಾಲೋಡ್ ಬೈ 323 ಕ್ರೋರ್ ಇನ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ 323 ಕೋಟಿ ಬ್ಯಾಲೆನ್ಸ್ ಇದೆ, ಅದು ಬಿಟ್ಟರೆ 309 ಕೋಟಿ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲಿ ತಗೊಳ್ಳುವಂಥ ವರ್ಕ್ಗಳಲ್ಲಿ 309 ಕೋಟಿ ಅವರು ಡೆಫಿಸಿಟ್ ಇದೆ, ನೆಗೆಟಿವ್ ಅಲೊಕೇಶನ್ಸ್ ಇದೆ. ರೈಟ್? ಸೊ ಥಿಂಕ್ ಅಬೌಟ್ ಇಟ್. ಸೊ ದ ಸಿಚುವೇಷನ್ ಆನ್ ದ ಗ್ರೌಂಡ್ ಮೇ ಬಿ ವರ್ಸ್ ಆಸ್ ದ ಸ್ಟೇಟ್ಸ್ ಡು ನಾಟ್ ಆಲ್ವೇಸ್ ಎಂಟರ್ ಪೆಂಡಿಂಗ್ ಪೇಮೆಂಟ್ಸ್. ಸೊ ಪೆಂಡಿಂಗ್ ಪೇಮೆಂಟ್ಸನ್ನು ಅವರು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯುನೋ ಪೊಸಿಷನ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ರೈಟ್? ಜನವರಿ, ಫೆಬ್ರವರಿ, ಮಾರ್ಚ್ ಆರ್ ಮಂತ್ಸ್ ವಿತ್ ಲಿಟಲ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಜನವರಿ, ಫೆಬ್ರವರಿ ಮತ್ತು ಮಾರ್ಚಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಜಾಸ್ತಿ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ, ರೂರಲ್ ವರ್ಕರ್ಸ್ ಡೆಸ್ಪರೇಟ್ಲಿ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಬೇಕಾಗುತ್ತೆ, ಬಿಕಾಸ್ ಖಾಲಿ ಕೂರೋದಕ್ಕೆ ಅವಕಾಶ ಇರಲ್ಲ. ಕರೆಕ್ಟ್? ಸೊ ಇವತ್ತಿನ ಪ್ರೈಸ್ ರೈಸ್ ಅಲ್ಲಿ, ಇವತ್ತಿನಿರುವಂಥ ಬೆಲೆಗಳಲ್ಲಿ ಅವ್ರು ಬರೀ ಅಗ್ರಿಕಲ್ಚರ್ನ ನಂಬಿಕೊಂಡು ಜೀವನ ಮಾಡೋದು ಕಷ್ಟ. ಸೊ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ಎಲ್ಲ ಡಿಸೆಂಬರಿಗೆ ಮುಗಿದ್ಬಿಟ್ರೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಅವ್ರು ಖಾಲಿ ಇರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ರೂರಲ್ ವರ್ಕರ್ಸ್ ಎಲ್ಲ ಮೈಗ್ರೇಷನ್ ಆಗಿ ಅಥವಾ ರೂರಲ್ ಪ್ಲೇಸಸ್ಸಲ್ಲೇ ಮನರೇಗಾ ವರ್ಕನ್ನು ಅವರು ಮಾಡೋದಕ್ಕೆ ರೆಡಿ ಇರ್ತಾರೆ. ಕರೆಕ್ಟ್ ಅಲ್ವಾ? ಆಗ ಅವರು ಎಂಪ್ಲಾಯ್ಮೆಂಟ್ ಬಂದಾಗ ಯು ಹ್ಯಾವ್ ಟು ಗಿವ್. ಅಕಸ್ಮಾತ್ ಏನಾದರೂ ಈ 15 ಡೇಸಲ್ಲಿ ಏನಾದ್ರೂ ಸ್ಟೇಟ್ ಗೌರ್ಮೆಂಟು ಅಥವಾ ಪಂಚಾಯತಿ ಅವನಿಗೇನಾದ್ರೂ, ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ, ಆ ಪಂಚಾಯತ್ ರಾಜ್ ಸಿಸ್ಟಮ್ ಅವ್ರಿಗೇನಾದ್ರೂ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟಿಂದ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸಸ್ ಹೋಗುತ್ತೆ. ಅಲ್ಲಿಗೇನು ಗ್ಯಾರಂಟಿಯಾಗಿ ಕೆಲಸ ಕೊಡಲೇಬೇಕು, 15 ದಿವಸದೊಳಗಡೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು. ರೈಟ್? ಅ ನಂಬರ್ ಆಫ್ ಎಕನಾಮಿಸ್ಟ್ ಹ್ಯಾವ್ ರೆಕಮೆಂಡೆಡ್ ದಟ್ ಪುಟಿಂಗ್ ಮನಿ ಇನ್ ಟು ಹ್ಯಾಂಡ್ಸ್ ಆಫ್ ರೂರಲ್ ಕನ್ಸ್ಯೂಮರ್ಸ್ ಮನರೇಗಾ ಇಸ್ ಅ ಕೀ ಟು ಕಿಕ್ ಸ್ಟಾರ್ಟ್ ದ ಎಕಾನಮಿ. ಸೊ ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಎಕನಾಮಿಸ್ಟ್ಗಳು ಹೇಳ್ತಾರೆ, ಮನರೇಗಾ ವರ್ಕರ್ಸ್ಗಳಿಗೆ ನೀವು ಹಣವನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ, ಅವ್ರಿಗೆ ಕೆಲಸಗಳನ್ನ ಜಾಸ್ತಿ ಕೊಡಿ, ಅವ್ರಿಗೆ ಮನಿ ಸರ್ಕ್ಯುಲೇಷನ್ ಮಾಡಿ. ಇದರಿಂದ ಏನಾಗುತ್ತೆ, ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ರೂರಲ್ ಡಿಮಾಂಡಲ್ಲಿ ಏನು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ವಿ, ಅವ್ರ ಕೈಗೆ ಹಣ ಸಿಕ್ಕಂಗಾಗತ್ತೆ, ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಅವ್ರ ಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಕೊಳ್ಳುವಂಥ ಶಕ್ತಿ ಜಾಸ್ತಿ ಆದರೆ ಎಕಾನಮಿ ಇಮಿಡಿಯೇಟ್ಲಿ ಕಿಕ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಸ್ಲೋ ಡೌನ್ ಆಗ್ತಿದೆ, 4.5% ಡಿಕ್ಲೈನ್ ಆಗ್ತಿದೆ ಗ್ರೋತ್ ರೇಟ್ ಅಂತ ಹೇಳ್ತಾ ಇದ್ದೀವಿ, ಅದು ಡೆಫಿನೆಟ್ಲಿ ಇನ್ನು ಮುಂದಕ್ಕೆ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ.
However, this year's budget allocation was 60,000 crore. ಈ ವರ್ಷ ಬರೀ 60,000 crores ಅನ್ನು ಅಲೋಕೇಶನ್ ಮಾಡಿದ್ವಿ, ಲಾಸ್ಟ್ ಇಯರ್ ಇದಕ್ಕಿಂತ ಜಾಸ್ತಿ ಮಾಡಿದ್ವಿ ಅಂತ ಡಾಟಾ ಹೇಳುತ್ತೆ. ಸೊ ರಾಜಸ್ಥಾನ್ ಹ್ಯಾಸ್ ಬಿನ್ ಏಬಲ್ ಟು ಜನರೇಟ್ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಫಾರ್ ಪೇಮೆಂಟ್ಸ್ ಆಫ್ ವೇಜಸ್ ವಿತ್ ಇನ್ 15 days. ರಾಜಸ್ಥಾನ್ ಒಂದು ಒಳ್ಳೆ ಅಚೀವ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ 15 ದಿವಸದ ಒಳಗಡೆ ಪೇಮೆಂಟ್ ಅನ್ನ 99.57% ಪಾಪ್ಯುಲೇಷನ್ ಅವರು ಸರ್ಕ್ಯುಲೇಷನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ 8 ಡೇಸ್ ಒಳಗಡೆ 90.31% ವರ್ಕರ್ಸ್ ಅವರು ಪೇಮೆಂಟ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ದಿಸ್ ಇಸ್ ಅ ಅನ್ಪ್ರೆಸಿಡೆಂಟೆಡ್ ಅಚೀವ್ಮೆಂಟ್ ಡೆಫಿನೆಟ್ಲಿ, ರೈಟ್. ಬಟ್ ವೇಜಸ್ ಹ್ಯಾವ್ ನಾಟ್ ಬಿನ್ ಪೇಯ್ ಟು ವರ್ಕರ್ಸ್ ಇನ್ಸ್ ಅಕ್ಟೋಬರ್. ಬಟ್ ಅಕ್ಟೋಬರ್ ಇಂದ ವೇಜಸ್ ಅನ್ನ ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ. ಆಸ್ ಅ ಸೆಂಟರ್ ಹ್ಯಾಸ್ ನಾಟ್ ರಿಲೀಸ್ಡ್ ಫಂಡ್ಸ್. ಸೊ ಸೆಂಟರ್ ರಿಲೀಸ್ ಮಾಡಿರೋದ್ರಿಂದ ಅವರ ಅಕ್ಯುರಸಿ ಏನು ಆನ್ ಟೈಮ್ ಪೇಮೆಂಟ್ ಮಾಡ್ತಾ ಇದ್ರು ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ಕಾಂಟ್ರರಿ ಟು ದ ಸ್ಪಿರಿಟ್ ಆಫ್ ದ ಆಕ್ಟ್. ಈ ಆಕ್ಟಿನ ಸ್ಪಿರಿಟ್ಗೆ ವಿರೋಧವಾಗಿದೆ ಇದು. ಆ್ಯಂಡ್ ವೈಲೇಟ್ಸ್ ದ ಪ್ರಿನ್ಸಿಪಲ್ ಆಫ್ ರೈಟ್ ಬೇಸ್ಡ್ ಇಂಪ್ಲಿಮೆಂಟೇಷನ್. ಇದಕ್ಕೆ ಒಂದು ರೈಟ್ಸನ್ನು ಕೊಟ್ಟಿದ್ದೀವಿ ನಾವು. ಏನು ರೈಟ್ಸು? ಎಂಪ್ಲಾಯ್ಮೆಂಟ್ ಗ್ಯಾರಂಟೀಡ್ ಆಕ್ಟ್ ಅಂತ ಕೊಟ್ಟಿದ್ದೀವಲ್ಲ, ಇದನ್ನು ಆಕ್ಟ್ ಅಂತ ಮಾಡಿದ್ದೀವಲ್ಲ, ಇದರಲ್ಲಿ ಖಂಡಿತ ನಿಮಗೆ ಒಂದು ಅಧಿಕಾರ ಇದೆ, ಅಂದರೆ ನಿಮಗೆ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಹೇಳಿದೀವಲ್ಲ. ಈ ರೈಟ್ಗೆ ಇದು ಇಂಪ್ಲಿಮೆಂಟೇಷನ್ಗೆ ವಿರುದ್ಧವಾದಂತಹ ಒಂದು ಆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಿ, ಇಫ್ ಯು ಆರ್ ಗ್ಯಾರಂಟೀಡ್, ಯಾವ್ದಾದ್ರು ಒಂದು ಸ್ಕೀಮಿಗೆ ನೀವು ಗ್ಯಾರಂಟಿ ಅಂತ ಮಾಡಿದಾಗ ಅದನ್ನು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಶಾರ್ಟೇಜ್ ಆಗಿ ಏನಾದರೂ ತೊಂದರೆ ಆದರೆ, ಸೊ ಅದು ರೈಟ್ ಬೇಸ್ಡ್ ಇಂಪ್ಲಿಮೆಂಟೇಷನ್ ಅಂತ ನಾವೇನು ಕರೀತಾ ಇದೀವಿ, ಅದನ್ನು ವೈಲೇಟ್ ಮಾಡ್ದಂಗೆ ಆಗುತ್ತೆ, ಕರೆಕ್ಟ್, ಅದನ್ನು ನಾಶಗೊಳಿಸ್ದಂಗೆ ಆಗುತ್ತೆ, ಅದರ ವಿರುದ್ಧವಾಗಿ ನಡೆದಂಗೆ ಆಗುತ್ತೆ ಅಂತ ಹೇಳಿ ಆ ಥರ ಹೇಳ್ತಾರೆ. ಸೊ ದೇರ್ ಇಸ್ ಅ ಹೈ ಡಿಮಾಂಡ್ ಫಾರ್ ವರ್ಕ್ ದಿಸ್ ಇಯರ್ ಆಸ್ ರೂರಲ್ ಎಕಾನಮಿ ಇಸ್ ಇನ್ ಡಿಸ್ಟ್ರೆಸ್ ಅಂಡ್ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್. ನಮಗೆಲ್ಲ ಗೊತ್ತು, ತುಂಬ ಕಡೆ ನೆರೆ ಹಾವಳಿ ಆಗಿದೆ, ಫ್ಲಡ್ಸ್ ಆಗಿದ್ದಾವೆ, ರೈಟ್, ಬರಗಾಲ ಬಂದಿತ್ತು, ಅದಾದಮೇಲೆ ತುಂಬ ಬೆಳೆಗಳೆಲ್ಲ ನಾಶ ಆಗಿತ್ತು. ಅವಾಗ ಏನಾಗುತ್ತೆ, ರೂರಲ್ ಪೀಪಲ್ಗಳಿಗೆ ಬೇರೆ ಇನ್ಯಾವುದೋ ಆಪ್ಷನ್ಸ್ ಇರಲ್ಲ, ಅವ್ರು ಯಾವುದೋ ಸಾಫ್ಟ್ವೇರಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕ್, ಮನೆರೇಗ ವರ್ಕರ್ಸ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಕೆಲಸಕ್ಕೆ ಹೋಗಿ ಶುರು ಮಾಡಿದಾಗ ಇಲ್ಲಿ ಡಿಮಾಂಡ್ ಏನಾಗುತ್ತೆ, ಈ ಕೆಲಸಕ್ಕೆ ಜಾಸ್ತಿ ಆಗುತ್ತೆ, ಅದು ಫುಲ್ಫಿಲ್ ಮಾಡೋದಕ್ಕೆ ಸರ್ಕಾರದಿಂದ ಫಂಡ್ಗಳು ಅವಶ್ಯಕತೆ ಇದೆ, ರೈಟ್. ಸೊ ಅರ್ಲಿಯರ್ ದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ವಾಸ್ ಪಾಸ್ಡ್ ಆನ್ 7th September. ಸೊ ಮನರೇಗಾ ಪ್ರೋಗ್ರಾಮ್ ಮುಂಚೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ನರೇಗಾ ಅಂತ ಕರಿತಾ ಇದ್ವಿ, ಅದು 7th September 2015 ಅಲ್ಲಿ ಲಾಂಚ್ ಆಯ್ತು, ಆಕ್ಚುಲಿ ಪಾಸ್ ಆಯ್ತು. ಆಕ್ಚುಲಿ ಇಟ್ ಕವರ್ಸ್ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಒನ್ಸ್ ವಿತ್ 100% ಅರ್ಬನ್ ಪಾಪ್ಯುಲೇಷನ್. ದಿಸ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಜಿಲ್ಲೆಗಳನ್ನ ಕವರ್ ಮಾಡುತ್ತೆ, ಬಟ್ ಯಾವ ಜಿಲ್ಲೆಗಳನ್ನ ಕವರ್ ಮಾಡಲ್ಲ ಅಂದ್ರೆ 100% ಅರ್ಬನೈಸೇಷನ್ ಪಾಪ್ಯುಲೇಷನ್ ಇರುತ್ತಲ್ಲ ಆ ರೀತಿಯ ಜಿಲ್ಲೆಗಳನ್ನ ಇದು ಕವರ್ ಮಾಡೋದಿಲ್ಲ. ಸೊ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಸ್ ಫಾಲೋಯಿಂಗ್ ಒಬ್ಜೆಕ್ಟಿವ್ಸ್. ಕೆಲವೊಂದು ಒಬ್ಜೆಕ್ಟಿವ್ಸ್ ಇದೆ, ನಮಗೆಲ್ಲ ಗೊತ್ತಿದ್ದು, 100 days ಗ್ಯಾರಂಟೀಡ್ ವೇಜ್ ಎಂಪ್ಲಾಯ್ಮೆಂಟ್. ಸೊ ಕೂಲಿಯ ದಿನಗೂಲಿ ಕೊಡ್ತಕ್ಕಂಥ ಒಂದು ಎಂಪ್ಲಾಯ್ಮೆಂಟ್, ಕರೆಕ್ಟ್ ಅಲ್ಲ, ವೇಜ್ ಎಂಪ್ಲಾಯ್ಮೆಂಟ್. ಅದ್ರ ಜೊತೆಗೆ ಇನ್ಕ್ರೀಸ್ಡ್ ಎಕನಾಮಿಕ್ ಸೆಕ್ಯೂರಿಟಿ, ಎಕನಾಮಿಕ್ ಸೆಕ್ಯೂರಿಟಿ ಅವರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಮೈಗ್ರೇಷನ್, ಇದರಿಂದ ಏನಾಗುತ್ತೆ, ಕೆಲಸಗಳನ್ನ ಹುಡುಕೊಂಡು ಅರ್ಬನ್ ಏರಿಯಾಗಳಿಗೆ ಬರ್ತಾ ಇದ್ರಲ್ಲ, ರೂರಲ್ ಏರಿಯಾದಿಂದ ಆ ರೀತಿಯ ಮೈಗ್ರೇಷನ್ಗಳು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ EU ಆಕ್ಚುಲಿ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಸೆಟ್ ಟು ವೋಟ್ ಆನ್ ಕಾಶ್ಮೀರ್. ಸಿ, ದಿಸ್ ಇಸ್ ರಿಯಲಿ ನಾಟ್ ಅಕ್ಸೆಪ್ಟಬಲ್. ಭಾಳ ಆಶ್ಚರ್ಯ ಆಗುತ್ತೆ ನಮಗೆ, ಯುರೋಪಿಯನ್ ಯೂನಿಯನ್, ಏನು ಯುರೋಪಿಯನ್ ಯೂನಿಯನ್ 28 countries ಅದರಲ್ಲಿ ಏನೀಗ ಬ್ರೆಕ್ಸಿಟ್, ಬ್ರೆಜಿಲ್ ಆಚೆಗೆ ಬಂದಮೇಲೆ 27 countries. ಈ ಕಂಟ್ರಿಗಳು ಇದರ ಪಾರ್ಲಿಮೆಂಟಲ್ಲಿ ಆ್ಯಕ್ಚುಲಿ ಕಾಶ್ಮೀರ್ ಮತ್ತು CAA ಬಗ್ಗೆ ದೇ ಆರ್ ಗೋಯಿಂಗ್ ಟು ವೋಟ್. ಅಂದರೆ ಇಂಡಿಯಾ ತೊಗೊಂಡಿರುವಂಥ ಡಿಸಿಷನ್ಸು ಅಥವಾ ಇದ್ರ ವಿರುದ್ಧ ನಾವು ಮಾತಾಡಬೇಕಾ ಬೇಡವ ಅಥವಾ ಅದರ ಬಗ್ಗೆ ಏನು ಡಿಸಿಷನ್ ತೊಗೋಬೇಕು ಅನ್ನೋದ್ರ ಬಗ್ಗೆ ವೋಟನ್ನು ಹಾಕ್ತಾರೆ. ಸೊ CAA ಇಸ್ ಅವರ ಡೊಮೆಸ್ಟಿಕ್ ಪ್ರಾಬ್ಲಮ್. ನೋಡಿ, ನಾವು ಮಾಡ್ತಕ್ಕಂಥ ಹೋರಾಟ ಎಷ್ಟೊಂದು ಸರಿ ನಮ್ಮ ದೇಶದ ವಿರುದ್ಧನೇ ನಡೆಯುತ್ತೆ ಅನ್ನೋದಕ್ಕೆ CAA ಕಾಶ್ಮೀರ ಅಂತಕ್ಕಂಥದ್ದು ನಮ್ಮ ದೇಶದ ಒಳಗಡೆ ಇರತಕ್ಕಂಥ ಒಂದು ಬಯಲಾಟ್ರಲ್ ಇಶ್ಯೂ. ಇದನ್ನು ಇಂಡಿಯಾ ಮತ್ತು ಪಾಕಿಸ್ತಾನ ಕೂತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳುವಂಥ ಒಂದು ಸಮಸ್ಯೆ. CAA ಬಿಡಿ, ಇಟ್ ಇಸ್ ಅನ್ ಪ್ಯೂರ್ಲಿ ಇಂಟರ್ನಲ್ ಇಶ್ಯೂ. ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇದೆ, ಪ್ಯೂರ್ಲಿ ದಿಸ್ ಇಸ್ ಅ ಪ್ಯೂರ್ಲಿ ಇಂಟರ್ನಲ್ ಇಶ್ಯೂ. ಇದು ಭಾರತದ ದೇಶಕ್ಕೆ ಸಂಬಂಧಪಟ್ಟಂಥ ಇಶ್ಯೂ. ಕಾಶ್ಮೀರ್ ಇಶ್ಯೂ ವಿ ವಿಲ್ ಸಾಲ್ವ್ ವಿತ್ ಪಾಕಿಸ್ತಾನ್. ಬಟ್ ಹೌ ಕ್ಯಾನ್ ವಿ ಗೀವ್, ಯುನೋ, ಇವರಿಗೆಲ್ಲ ಹೆಂಗೆ ಪರ್ಮಿಷನ್ ಕೊಡೋಕ್ಕಾಗತ್ತೆ? ಯು ಪಾರ್ಲಿಮೆಂಟ್ಗೆ ನಮ್ಮ ದೇಶದ ಒಂದು ಆಕ್ಟನ್ನು ಅವರು ಪಾರ್ಲಿಮೆಂಟಲ್ಲಿ ವೋಟ್ ಮಾಡಿ ಸರಿನ ತಪ್ಪು ಒಂದು ಜಡ್ಜ್ ಮಾಡೋ ಲೆವೆಲ್ಗೆ ದೇಶವನ್ನು ನಾವು ಬಿಟ್ಕೋಬಾರದು, ರೈಟ್? ಥಿಂಕ್ ಅಬೌಟ್ ಇಟ್, ಕರೆಕ್ಟ್? ಅದಕ್ಕೆ ಅವಕಾಶ ಕೊಟ್ಟಿರೋದೆ ನಾವು. ಎಲ್ಲ ಕಡೆ ಬರ್ನಿಂಗ್ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸಲ್ಲಿ ಬರೋ ಥರ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಯು ಗವರ್ನಮೆಂಟ್ ಇಸ್ ಬ್ರೇಸಿಂಗ್ ಫಾರ್ ಇಟ್ 6 ಸ್ಕ್ಯಾಟರಿಂಗ್ ರೆಸೊಲ್ಯೂಷನ್ ಆನ್ ಜಮ್ಮು ಅಂಡ್ ಕಾಶ್ಮೀರ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಹ್ಯಾವ್ ಬಿನ್ ಫೈಲ್ಡ್ ಆಸ್ ಅನ್ ಓವರ್ವಾಮಿಂಗ್ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಇನ್ ದ ಯುರೋಪಿಯನ್ ಯೂನಿಯನ್. ಅಲ್ಲಿಗೆ ಓವರ್ವಾಮಿಂಗ್ ಮೆಜಾರಿಟಿ ಆಫ್ ದ ಮೆಂಬರ್ಸ್, ಇದ್ರ ಬಗ್ಗೆ ನಮಗೆ ರೆಸೊಲ್ಯೂಷನ್ ಮಾಡಬೇಕು, ಇದ್ರ ಬಗ್ಗೆ ರೆಸೊಲ್ಯೂಷನ್ಸ್ ಅನ್ನು ನಾವು ಪಾಸ್ ಮಾಡಬೇಕು ಇನ್ ದ ಸೆನ್ಸ್ ರೆಸೊಲ್ಯೂಷನ್ ಇನ್ ದ ಸೆನ್ಸ್. ಅಲ್ಲಿಗೆ ಇದನ್ನು ವೋಟಿಂಗಿಗೆ ಹಾಕಿ ಡಿಸ್ಕಷನ್ಗೆ ಹಾಕಿ ಅಂತ ಹೇಳಿ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಇದನ್ನು ರೆಕಮೆಂಡೇಷನ್ ಮಾಡಿದ್ದಾರೆ, ರೈಟ್? ಸೊ ದಿಸ್ ವಿಲ್ ಬಿ ಟೇಕನ್ ಅಪ್ ಫಾರ್ ಡಿಸ್ಕಷನ್ ಅಂಡ್ ವೋಟಿಂಗ್ ದಿಸ್ ವೀಕ್. ಈ ವೀಕಲ್ಲಿ ಇದರ ಡಿಸ್ಕಷನ್ ಮತ್ತು ವೋಟಿಂಗ್ ನಡೆಯುತ್ತೆ. ಇದಕ್ಕೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಕಮ್ ಏನು ಕೇಳಿದ್ದಕ್ಕೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ.
ಅಂಡ್ ಗೌರ್ಮೆಂಟ್ ಹೋಪ್ ದಟ್ ದ ಸ್ಪಾನ್ಸರ್ಸ್ ಆಫ್ ಡ್ರಾಫ್ಟ್, ಈ ಡ್ರಾಫ್ಟನ್ನ ಯಾರು ಪ್ರಿಪೇರ್ ಮಾಡಿದ್ರು ಅವರು ಅದನ್ನು ಡ್ರಾಫ್ಟನ್ನು ಪ್ರಿಪೇರ್ ಮಾಡಿ ನ್ಯೂ ಡೆಲ್ಲಿ ಜೊತೆಗೆ ಎಂಗೇಜ್ ಮಾಡ್ತಾರೆ ಆ್ಯಕ್ಚುಲಿ ಬಿಫೋರ್ ಅಕ್ಯುರೇಟ್ ಅಸೆಸ್ಮೆಂಟ್ ಆಫ್ ದ ಫ್ಯಾಕ್ಟ್ಸ್ ಬಿಫೋರ್ ದೇ ಪ್ರೊಸೀಡ್. ಅವರು ಪ್ರೊಸೀಡ್ ಆಗೋಕ್ಕೂ ಮುಂಚೆ ಪ್ರಾಪರ್ ಆ್ಯಕ್ಟ್ಸ್ ಏನಿದೆ ಅಥವಾ ಅಸೆಸ್ಮೆಂಟ್ ಏನಿದೆ ಅದರ ಪರ್ಟಿಕ್ಯುಲರ್ ಫ್ಯಾಕ್ಟ್ಗಳೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೋತಾರೆ ಅಂತ ಹೇಳುತ್ತೆ. ಈ ಡ್ರಾಫ್ಟನ್ನ ಯಾರು ರೆಡಿ ಮಾಡ್ತಾ ಇದ್ದಾರೋ, ಸಿ ಎ ವಿರುದ್ಧ ಏನು ಯು ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟಲ್ಲಿ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂ ಡೆಲ್ಲಿನ ಫಸ್ಟ್ ಕನ್ಸಲ್ಟ್ ಮಾಡ್ತೀವಿ, ಅದರಿಂದ ಅಸೆಸ್ಮೆಂಟ್ ಅನ್ನು ತಗೋತೀವಿ, ಫ್ಯಾಕ್ಟ್ಗಳನ್ನ ಕಲೆಕ್ಟ್ ಮಾಡ್ತೀವಿ, ಅದರ ನಂತರ ಪ್ರೊಸೀಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಅಕ್ಟೋಬರ್ 2019 ಈಗ ಅಕ್ಟೋಬರ್ ರೀಸೆಂಟ್ ಟೈಮಲ್ಲಿ ಆ್ಯಕ್ಚುಲಿ ಯುರೋಪಿಯನ್ ಯೂನಿಯನ್ ಏನು ಯುರೋಪಿಯನ್ ಯೂನಿಯನ್ ಗೌರ್ಮೆಂಟ್ ಇದೆ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗಳಿದ್ದಾವೆ, ಅಲ್ಲಿಂದ ಯೂನಿಯನ್ ಗೌರ್ಮೆಂಟು ಆಲ್ಮೋಸ್ಟ್ 22 ಯುರೋಪಿಯನ್ ಯೂನಿಯನ್ ಮೆಂಬರ್ಸನ್ನು, ಪಾರ್ಲಿಮೆಂಟರಿ ಮೆಂಬರ್ಸನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ವಿ. ಆ್ಯಕ್ಚುಲಿ ದಿ ಆಲ್ ವಿಸಿಟೆಡ್ ಶ್ರೀನಗರ್, ಶ್ರೀನಗರ್ನ ವಿಸಿಟ್ ಮಾಡಿ ಅವರೆಲ್ಲ ಕಮೆಂಟ್ ಕೂಡ ಕೊಟ್ಟಿದ್ರು. ಬಟ್ ಅದರಲ್ಲಿ ಎರಡೆರಡು ಒಪಿನಿಯನ್ಸ್ ಬಂದಿತ್ತು, ಕಾಂಟ್ರವರ್ಷಿಯಲ್ ಒಪಿನಿಯನ್ಸ್ ಬಂದಿತ್ತು. ಕೆಲವರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ಏನೋ ಎಜುಕೇಷನ್ ಇಸ್ ಅ ಮೇನ್ ಇಶ್ಯೂ, ಡೆವಲಪ್ಮೆಂಟ್ ಇಸ್ ಅ ಮೇನ್ ಇಶ್ಯೂ, ಪೀಪಲ್ ವಾಂಟೆಡ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಹೇಳಿದರು. ಕರೆಕ್ಟ್. ಸೊ ಬಟ್ ಆದರೂ ಕೂಡ ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಏನೋ ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಈ ಪರ್ಟಿಕ್ಯುಲರ್ ಸಿ ಎಗೆ ಸಂಬಂಧಪಟ್ಟಂತೆ, ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ, ಸೊ ಅವರು ವೋಟಿಂಗನ್ನು ಅಥವಾ ಡಿಸ್ಕಷನ್ಸನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇವನ್ ಇದಕ್ಕೆ ಇಂಡಿಯಾ ಕೂಡ ಬಹಳ ಅಪೋಸ್ ಮಾಡುತ್ತೆ. ಇಂಡಿಯಾ ತುಂಬ ಸರಿ ಹೇಳಿದೆ, ಇದಕ್ಕೂ ಮುಂಚೆ ಹೇಳಿದೆ, ಈಗಲೂ ಕೂಡ ಸೇಮ್ ಥಿಂಗ್ ದೇ ಆರ್ ರಿಯಿಟರೇಟಿಂಗ್, ಪುನರಾವರ್ತನೆ ಅದನ್ನೇ ಮಾಡ್ತಾ ಇದ್ದೀವಿ. ಸೊ ಸಿ ಎ ಇಸ್ ಅನ್ ಇಂಟರ್ನಲ್ ಇಶ್ಯೂ, ಇದ್ರ ಬಗ್ಗೆ ಯಾವ ದೇಶಗಳು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ಎರಡನೇದು ಜಮ್ಮು ಅಂಡ್ ಕಾಶ್ಮೀರ್ ಇಶ್ಯೂ ಇಸ್ ಅ ಬಯೋಲ್ಯಾಟ್ರಲ್ ಇಶ್ಯೂ, ಇದನ್ನ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಕೂತು ನಾವು ಸರಿ ಮಾಡ್ಕೋತೀವಿ ಅಂತ ನಾವು ತುಂಬಾ ತುಂಬಾ ಸರಿ ರಿಪಿಟೇಷನ್ ಮಾಡಿ ಹೇಳಿದ್ವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಇಸ್ ಕಾಸ್ಟ್ ಆಫ್ ಎತ್ತಿನಹೊಳೆ ಪ್ರಾಜೆಕ್ಟ್ ನಿಯರ್ಲಿ ಡಬಲ್ಡ್. ಸೊ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ನೋಡೋಣ, ಬೇಸಿಕ್ ಡೀಟೇಲ್ಸ್. ಮೊದಲನೇದು ಎತ್ತಿನಹೊಳೆ ಇಸ್ ಅ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್, ಮೊದಲನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳ್ಬೋದು, ಇದು ಮಲ್ಟಿ ವಾಟರ್ ಪ್ರಾಜೆಕ್ಟಾ ಅಥವಾ ಮಲ್ಟಿ ಪರ್ಪಸ್ ಪ್ರಾಜೆಕ್ಟಾ? ಅಲ್ಲ, ಇದನ್ನ ಇರಿಗೇಷನ್ಗೋಸ್ಕರ ಯೂಸ್ ಮಾಡ್ತಾ ಇಲ್ಲ, ಕುಡಿಯುವ ನೀರಿಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಅದರ ಇನಿಷಿಯಲ್ ಕಾಸ್ಟ್ 12,000 crore ರುಪೀಸ್ ಇತ್ತು, ಅದು ಇವಾಗ 25,000 crore ಬೇಕು ಅಂತ ಹೇಳಿ ಒಂದು ಏನೋ ರೀಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಲ್ಲಿ ತಿಳಿಸಿದ್ದಾರೆ. ಕರೆಕ್ಟ್ ಅಲ್ವಾ? ಎತ್ತಿನಹೊಳೆ ಪ್ರಾಜೆಕ್ಟ್ ವಾಸ್ ಫಸ್ಟ್ ಅಪ್ರೂವ್ಡ್ ಫಾರ್ 8,323 crore. ಇದೆಲ್ಲ ಕಾಸ್ಟ್ಗಳು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನೋ ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ, ಬಟ್ ನೆನ್ಪಿಟ್ಕೊಳ್ಳಿ, ಎತ್ತಿನಹೊಳೆ ಪ್ರಾಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟಿಪಿಟ್ ಹೈಕ್ ಕಮ್ ಇನ್ ಕಾಸ್ಟ್ ಆಫ್ ಅಕ್ವಸಿಷನ್, ಬಿಕಾಸ್ ಇಷ್ಟೊಂದು ಕಾಸ್ಟ್ ಯಾಕಪ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಏನೋ ಇನ್ಕ್ಲೂಷನ್ಸ್ ಹೇಳ್ತಾರೆ. ಬಿಕಾಸ್ ಅದರಲ್ಲಿ ಲ್ಯಾಂಡ್ ಎಕ್ವಸಿಷನ್ ಕಾಸ್ಟ್, ಏನು ಲ್ಯಾಂಡ್ ಅನ್ನು ಎಕ್ವಸಿಷನ್ ಮಾಡುವಾಗ ಪರಿಹಾರಧನವಾಗಿ ಕೊಡ್ತಾರೆ ಲ್ಯಾಂಡ್ ಎಕ್ವಸಿಷನ್ ಆದಮೇಲೆ, ಅದರ ಕಾಸ್ಟ್ ಜಾಸ್ತಿ ಆಗಿದೆ, ಅದಾದ್ಮೇಲೆ ಆಟೋಮೆಟಿಕಲಿ ಜಿ ಎಸ್ ಟಿ ಜಾಸ್ತಿ ಆಗುತ್ತೆ, ರೈಟ್? ಅದಾದ್ಮೇಲೆ ಕಾಸ್ಟ್ ಆಫ್ ಕೆನಾಲ್ ವರ್ಕ್, ಏನು ಕೆನಾಲ್ಸ್ಗಳನ್ನ ವರ್ಕ್ ಮಾಡಬೇಕು, ಕೆನಾಲ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ರೋಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ಈ ವರ್ಕ್ಗಳೆಲ್ಲ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ 8,000 ಸಮಥಿಂಗ್ ಇದ್ದಿದ್ದು 13,000, 12,000, 12,000, 13,000, ಅದರಿಂದ 25,000 ಕೋಟಿಗೆ ಬಂದು ನಿಂತಿದೆ ಇವಾಗ, ರೈಟ್? ಸೊ ಇನಿಷಿಯಲ್ ಪ್ಲಾನ್ ಫಾರ್ ಕೆನಾಲ್ ಆ್ಯಂಡ್ ಫೆಡರ್ ವಾಸ್ ಟು ಬಿ ಓಪನ್, ಲೇಟರ್ ಇಟ್ ವಾಸ್ ಡಿಸೈಡೆಡ್ ಟು ಹ್ಯಾವ್ ಪೈಪ್ಸ್. ಸೊ ಸ್ಟಾರ್ಟಿಂಗಲ್ಲಿ ಏನು ಕೆನಾಲ್ಗಳನ್ನ ಓಪನ್ ಇಡಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಾಯ್ತು, ಇವಾಗ ಪೈಪ್ ಹಾಕಿ ಮೇಲ್ಗಡೆ ಮುಚ್ಚೋಣ ಅಂತ ಮಾಡಿದ್ದೀವಿ, ಅದರಿಂದ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಡೀಟೇಲ್ಸ್ ಹೇಳುತ್ತೆ. ಸೊ ಎತ್ತಿನಹೊಳೆ ಪ್ರಾಜೆಕ್ಟ್ ಇಸ್ ಬೇಸ್ಡ್ ಆನ್ ದ ರಿಪೋರ್ಟ್ ಸಬ್ಮಿಟೆಡ್ ಬೈ ಕಮಿಟಿ. ಬಹಳ ಬಹಳ ಇಂಪಾರ್ಟೆಂಟು, ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ಕಮಿಟಿ ರೆಕಮೆಂಡೇಶನ್ ಮಾಡಿದೆ ಎಂದು ಪ್ರಶ್ನೆ ಕೇಳ್ಬೋದು. ಯಾವ ಕಮಿಟಿ? ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಕಮಿಟಿ. ಪ್ಲೀಸ್ ರಿಮೆಂಬರ್ ದಿಸ್. ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ಕಮಿಟಿ ರೆಕಮೆಂಡೇಶನ್ ಮಾಡಿದೆ? ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಕಮಿಟಿ. ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಕನ್ಸ್ಟ್ರಕ್ಷನ್ ಆಫ್ 8 small dams. 8 small ಡ್ಯಾಮ್ಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಂತಹ ಪ್ರಾಜೆಕ್ಟ್ ಇದೆ ಇದರಲ್ಲಿ. ಅದರಲ್ಲಿ 2 dams ಎತ್ತಿನಹೊಳೆ. ಎತ್ತಿನಹೊಳೆ ಅಂತಕ್ಕಂಥದ್ದು ಸ್ನೇಹಿತರೆ ಟ್ರಿಬ್ಯೂಟರಿ, ಇದು ಒಂದು ನದಿಯ ಹೆಸರು, ನದಿಯ ಟ್ರಿಬ್ಯೂಟರಿ, ಉಪನದಿಯ ಹೆಸರು. ಕರೆಕ್ಟ್. ಎತ್ತಿನಹೊಳೆ ಅಂತಕ್ಕಂಥ ಒಂದು ಉಪನದಿ. ಯಾವ ನದಿ ಉಪನದಿ? ನೇತ್ರಾವತಿ ನದಿಯ ಉಪನದಿ. ರಿಮೆಂಬರ್ ದಟ್. ಸೊ ನೇತ್ರಾವತಿ ನದಿ ಉಪನದಿ ಎತ್ತಿನಹೊಳೆ. ಸೊ 2 on ಕಡುಮನೆಹೊಳೆ. ಸೊ 2 ಪರ್ಟಿಕ್ಯುಲರ್ ಡ್ಯಾಮ್ಗಳನ್ನ ಕಡುಮನೆಹೊಳೆ, ಅದು ಕೂಡ ಏನು ಉಪನದಿ, ಅದು ಬಿಟ್ಟರೆ ಕರಿಹೊಳೆ ಅದರಲ್ಲಿ ಒಂದು, ಅದು ಬಿಟ್ಟರೆ ಹೊಂಗಡಹೊಳೆ. ಸೊ ಹೊಂಗಡಹೊಳೆ ಮೇಲೆ ಕೂಡ ಒಂದು, ಅದು ಬಿಟ್ಟರೆ 2 more ಆನ್ ಇಟ್ಸ್ ಟ್ರಿಬ್ಯೂಟರೀಸ್, ಅದು ಗೊತ್ತು ನಮಗೆ ಎತ್ತಿನಹೊಳೆ, ರೈಟ್? ಸೊ ಹೀಗೆ ಡಿಫ್ರೆಂಟ್ ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದೆ ಅದರಲ್ಲಿ. ಇದೆಲ್ಲ ನೆನ್ಪಿಟ್ಕೊಳ್ಳಿ ನೀವು, ಕುಡುಮನಹೊಳೆ, ಕರಿಹೊಳೆ, ಹೋಗನಹೊಳೆ, ಎತ್ತಿನಹೊಳೆ, ರೈಟ್? ರಿಮೆಂಬರ್ ದೋಸ್ ಟ್ರಿಬ್ಯೂಟರೀಸ್. ಎತ್ತಿನಹೊಳೆ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಐ ಆಮ್ ರಿಪೀಟಿಂಗ್, ಇದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್.
ಇರಿಗೇಷನ್ ವಾಟರ್ ಪ್ರಾಜೆಕ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಆನ್ ಅ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಆಫ್ ಕೃಷ್ಣಾ ನೀರಾವರಿ ನಿಗಮ್ ಲಿಮಿಟೆಡ್. ಇದು ಯಾವ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮು? ಕೃಷ್ಣಾ ನೀರಾವರಿ ನಿಗಮ್ ಪ್ರಾಜೆಕ್ಟ್ ಇದೆಯಲ್ಲ ಅಥವಾ ಲಿಮಿಟೆಡ್ ಇದೆಯಲ್ಲ, ಅದರ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್. ಸೊ ಇಟ್ಸ್ ಎ ಲಿಮಿಟೆಡ್, ಇಟ್ಸ್ ಎ ವರ್ಕಿಂಗ್ ಏಜೆಂಟ್ ಆಕ್ಚುಲಿ, ರೈಟ್? ಸೊ ದಿಸ್ ಪ್ರಾಜೆಕ್ಟ್ ಮೇನ್ಲಿ ಪ್ರೊವೈಡ್ಸ್ ಡ್ರಿಂಕಿಂಗ್ ವಾಟರ್ ಫಾರ್ ಡ್ರಿಂಕಿಂಗ್ ವಾಟರ್ ಯಾರ್ಯಾರಿಗೆ ಸಿಗುತ್ತೆ? ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರು, ಬ್ಯಾಂಗ್ಳೂರ್ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ರೂರಲ್ಲು ಆ್ಯಂಡ್ ರಾಮನಗರ ಡಿಸ್ಟಿಕ್ಕು, ಇಲ್ಲಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇದು ಮಾಡುತ್ತೆ. ಸೊ ಸ್ನೇಹಿತರೆ, ಇದು ನಮ್ಮ ಅಖಂಡ ಭಾರತ. ಅಖಂಡ ಭಾರತದಲ್ಲಿ ಇದು ನಮ್ಮ ಶ್ರೇಷ್ಠ ಕರ್ನಾಟಕ. ಈ ಶ್ರೇಷ್ಠ ಕರ್ನಾಟಕದಲ್ಲಿ ಇಲ್ಲಿ ನೇತ್ರಾವತಿ ರಿವರ್ ಫ್ಲೋ ತೋರಿಸ್ತಾ ಇದ್ವಿ. ಇದು ನೇತ್ರಾವತಿ ಬೇಸಿನ್, ಇದು ಎಂಟೈರ್ ಏನು ರೀಜನ್ ತೋರ್ತಾ ಇದ್ರಿ ನೀವು. ಇಲ್ಲಿ ನೇತ್ರಾವತಿ ಬೇಸಿನ್ ಅಂತ ಕರಿತೀವಿ. ನೇತ್ರಾವತಿ ಇಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರ. ವೆಸ್ಟ್ ಫ್ಲೋಯಿಂಗ್, ವೆಸ್ಟ್ ಫ್ಲೋಯಿಂಗ್ ಅಂತ ಹೇಳಿದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ. ಸೊ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ ನೇತ್ರಾವತಿ ಅಲ್ವಾ, ನೆನ್ಪಿಟ್ಕೊಳ್ಳಿ, ನೇತ್ರಾವತಿ ಬೇಸಿನ್. ಸೊ ಇದರಲ್ಲಿ ಇಂಪಾರ್ಟೆಂಟ್, ನಾನು ಅವಾಗಲೇ ಹೇಳಿದಾಗ ಯಾವ ಡಿಸ್ಟಿಕ್, ಹಾಸನ್, ಆಲೂರು, ಬೇಲೂರು, ರೂರಲ್ ಬ್ಯಾಂಗ್ಳೂರ್ ಸೌತ್, ಬ್ಯಾಂಗ್ಳೂರ್ ಈಸ್ಟ್, ಬ್ಯಾಂಗ್ಳೂರ್ ನಾರ್ತ್, ರೈಟ್, ಅದರಲ್ಲಿ ಪರ್ಟಿಕ್ಯುಲರ್ಲಿ ರೂರಲ್ ಬ್ಯಾಂಗ್ಳೂರು, ರೈಟ್, ಈ ಏರಿಯಾಗಳೆಲ್ಲ ಏನೋ ಕವರ್ ಆಗುತ್ತೆ. ಗುಬ್ಬಿ, ತಿಪ್ಟೂರ್, ಏನೋ ತುರುವೇಕೆರೆ, ವಾಟ್ ಎವರ್. ಇಫ್ ಯು ವಾಂಟ್ ಯು ಕ್ಯಾನ್ ರಿಮೆಂಬರ್ ದಿಸ್ ಏರಿಯಾ, ದಿಸ್ ಎಂಟೈರ್ ರೀಜನ್ ಏನಿದೆ ಇಲ್ಲೆಲ್ಲ ಕೂಡ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋದೇ ಎತ್ತಿನಹೊಳೆ ಪ್ರಾಜೆಕ್ಟ್, ರೈಟ್? ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಸ್ ಪ್ಯಾಲೆಸ್ತೇನಿಯನ್ಸ್ ಥ್ರೆಟನ್ ಟು ಕ್ವಿಟ್ ಔಸ್ಲೋ ಅಕಾರ್ಡ್. ಸೊ ಔಸ್ಲೋ ಅಕಾರ್ಡನ್ನು ಬಿಟ್ಟು ಹೊರಟೋಗ್ತೀವಿ ಅಂತ ಹೇಳಿ ಏನೋ ಪ್ಯಾಲೆಸ್ತೇನ್ ಥ್ರೆಟನ್ ಮಾಡ್ತಾ ಇದ್ದಾರೆ. ಔಸ್ಲೋ ಅಕಾರ್ಡ್ ಬಹಳ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಬಿಕಾಸ್ ಇಟ್ ಇಸ್ ಅ ಕೈಂಡ್ ಆಫ್ ಏನೋ ಪೀಸ್ ಅಗ್ರಿಮೆಂಟ್, ಒಂಥರ ಪೀಸ್ ಅಗ್ರಿಮೆಂಟ್ ಇದ್ದಂಗೆ ಇದು ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ನಡುವೆ. ನಿಮಗೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ದೇಶಗಳಿದ್ದವಲ್ಲ ಸ್ನೇಹಿತರೆ, ಇದೆರಡು ಒಂಥರ ಹಾವು ಮುಂಗುಸಿಗಳಿದ್ದಂಗೆ, ಕರೆಕ್ಟ್? ಸೊ ಸ್ಟಾರ್ಟಿಂಗು ಇಷ್ಟು ದೊಡ್ಡದಿದ್ದಂತಹ ಏನೋ ಪ್ಯಾಲೆಸ್ತೇನನ್ನು ಪೂರ್ತಿ ಆಕ್ರಮಣ ಮಾಡಿ ಚಿಕ್ಕ ಪ್ಯಾಲೆಸ್ತೇನನ್ನು ಮಾಡಿಬಿಟ್ಟಿದೆ ಇಸ್ರೇಲ್. ಈಗ ಎಂಟೈರ್ ರೀಜನನ್ನು ಇಸ್ರೇಲ್ ಇದಾಗಿದೆ, ಇದು ಚಿಕ್ಕ ಪ್ಯಾಲೆಸ್ತೇನ್ ಆಗಿದೆ, ರೈಟ್? ಸೊ ಇದರಲ್ಲಿ ಕೆಲವೊಂದು ಪ್ಲೇಸ್ಗಳೆಲ್ಲ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಗಾಜಾ ಸ್ಟ್ರಿಪ್ಪು, ವೆಸ್ಟ್ ಬ್ಯಾಂಕು, ವಾಟ್ ಎವರ್ ದ ರೀಜನ್ಸ್, ರೈಟ್? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಹಳ ದೊಡ್ಡ ಹಿಸ್ಟ್ರಿ ಇದೆ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂತೆ, ಅವರ ಹೋರಾಟ, ಯಹೂದಿಗಳು, ಜೂಯಿಷ್ಗಳ ಹೋರಾಟ, ರೈಟ್? ಅದೆಲ್ಲ ಹಿಸ್ಟ್ರಿನಲ್ಲಿ ಓದಿರ್ತೀರಿ ನೀವು. ಇವತ್ತಿನ ಕರೆಂಟ್ ಕಾಂಟೆಕ್ಸ್ಟಲ್ಲಿ ಹೇಳೋದಾದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಏನು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ವೆಸ್ಟ್ ಏಷ್ಯಾ ಪೀಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡೋರಿದ್ದಾರೆ. ಆ ಪೀಸ್ ಪ್ಲಾನ್ ಅನ್ನು ಏನಾದ್ರೂ ಅವರು ಅನೌನ್ಸ್ ಮಾಡಿದ್ರೆ ನಾವು ಓಸ್ಲೋ ಅಕಾರ್ಡ್ ಅನ್ನ ಸ್ಟಾಪ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ, ಅದರಿಂದ ಹೊರಗಡೆ ಬರ್ತೀವಿ, ವಿಡ್ರಾ ಮಾಡ್ತೀವಿ ಅಂತ ಹೇಳಿ ಪ್ಯಾಲೆಸ್ತೇನ್ ಅಫಿಷಿಯಲ್ಸ್ ಹೇಳಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆಯಲ್ಲ, ಅಮೆರಿಕಾ ಸಪೋರ್ಟಿಂಗ್ ಇಸ್ರೇಲ್. ಸೊ ಇಸ್ರೇಲ್ಗೆ ಸಪೋರ್ಟ್ ಮಾಡೋದ್ರಿಂದ ಅಮೆರಿಕಾ ನೆಕ್ಸ್ಟ್ ವೀಕಲ್ಲಿ ವೆಸ್ಟ್ ಏಷ್ಯಾ ಪೀಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ರೆ, ಈಗ ಇಸ್ರೇಲ್ ಪ್ಯಾಲೆಸ್ತೇನಿನ ರೀಜನ್ಸ್ ಏನಿದ್ದವೋ ಅದನ್ನ ತಾತ್ಕಾಲಿಕವಾಗಿ ಏನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನ ಅಮೆರಿಕ ಪರ್ಮನೆಂಟ್ ಅವ್ರದೇ ಟೆರಿಟರಿ ಅಂತ ಅನೌನ್ಸ್ ಮಾಡಿಬಿಡುತ್ತೆ. ಸ್ನೇಹಿತರೆ ಯೋಚನೆ ಮಾಡಿ, ಇವತ್ತು ಪಿಒಕೆ ಇದೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದೆ, ಈ ಕಡೆ ನಾವು ಏನು ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರ ಅನ್ನ ನಾವು ಎಲ್ಲಿವರೆಗೆ ಅಕ್ವೈರ್ ಮಾಡ್ಕೊಂಡಿದೀವಿ, ಮಧ್ಯದಲ್ಲಿ ಲೈನ್ ಆಫ್ ಕಂಟ್ರೋಲ್ ಇದೆ. ನಾಳೆ ಏನಾದ್ರೂ ಅಮೆರಿಕ ಒಂದು ರೆಸೊಲ್ಯೂಷನ್ಸ್ ಅನ್ನ ಮಾಡಿಬಿಟ್ಟು ಅನೌನ್ಸ್ಮೆಂಟ್ ಅನ್ನ ಮಾಡಿ ಏಷ್ಯಾದಲ್ಲಿ ಪೀಸ್ ಏನೋ ಪ್ಲಾನ್ ಅಂತ ಅನೌನ್ಸ್ ಮಾಡಿ ಅದರಲ್ಲಿ ಜಮ್ಮು ಕಾಶ್ಮೀರ, ಏನು ಇಂಡಿಯನ್ ರೀಜನ್ ಇದೆ ಜಮ್ಮು ಕಾಶ್ಮೀರ ರೀಜನ್, ಅದು ಸೇರಿ ಪಿಒಕೆನು ಸೇರಿ ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸೇರುತ್ತೆ ಅಂತ ಹೇಳಿ ಡಿಕ್ಲೇರ್ ಮಾಡೋದ್ರೆ ಹೆಂಗಿರುತ್ತೆ? ಥಿಂಕ್ ಮಾಡಿ, ಅದೇ ಪರಿಸ್ಥಿತಿ ಪ್ಯಾಲೆಸ್ತೇನ್ಗೆ ಇವತ್ತು. ಕರೆಕ್ಟ್ ಅಲ್ಲ? ಪ್ಯಾಲೆಸ್ತೇನ್ ಇಸ್ ಥಿಂಕಿಂಗ್ ಇನ್ ಸಚ್ ಅ ವೇ. ಸೊ ಏನು ಪಾಕಿಸ್ತಾನ ಆಕ್ರಮಣವಾಗಿ ಇಲ್ಲಿ ತಗೊಂಡಿದೀವೋ ಅದನ್ನು ನಾವು ತಗೋಬೇಕು ಅಂತಿದ್ದೀವಿ, ಅದನ್ನು ಅಮೆರಿಕ ಡಿಕ್ಲೇರ್ ಮಾಡಿದ್ರೆ ಅದು ಪಾಕಿಸ್ತಾನದ್ದು ಅಂತ ಹೆಂಗಿರುತ್ತೆ? ಕರೆಕ್ಟ್ ಅಲ್ವಾ? ಅದೇ ರೀತಿ ಇಸ್ರೇಲ್ ಆಕ್ರಮಣ ಮಾಡ್ಕೊಂಡಿರುವಂತಹ ಪ್ಯಾಲೆಸ್ತೇನಿನ ಜಾಗಗಳನ್ನ ಅಮೆರಿಕ ಇಸ್ರೇಲಿಗೆ ಸೇರುತ್ತೆ ಅಂತ ಹೇಳಿ ಅದು ಪರ್ಮನೆಂಟ್ ಟೆರಿಟರಿಯನ್ನ ಪರ್ಮನೆಂಟ್ ಟೆರಿಟರಿ ಅಂತ ಡಿಕ್ಲೇರ್ ಮಾಡುವಂತ ಪ್ಲಾನ್ ಅಲ್ಲಿದೆ. ಇದರ ವಿರುದ್ಧವಾಗಿ ಏನಾದ್ರೂ ಪ್ಯಾಲೆಸ್ತೇನ್ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ. ನಾವು ಓಸ್ಲೋ ಅಕಾರ್ಡ್ ಏನು ಸ್ಟಾರ್ಟಿಂಗ್ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ನಡುವೆ ಯುದ್ಧಗಳೆಲ್ಲ ಆದ್ಮೇಲೆ ಡಿಕ್ಲೇರ್ ಮಾಡ್ಕೊಂಡಿದ್ರು ಫಸ್ಟ್ ಟೈಮು 1995 ಅಲ್ಲಿ, ಅದರಿಂದ ನಾವು ಆಚೆಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆಕ್ಟ್? ಸೊ ಮಿಸ್ಟರ್ ಟ್ರಂಪ್ ಇನಿಷಿಯೇಟಿವ್ ವಿಲ್ ಟರ್ನ್ ಇಸ್ರೇಲ್ಸ್ ಟೆಂಪ್ರರಿ ಆಕ್ಯುಪೇಷನ್, ಏನು ಇಸ್ರೇಲ್ನ ಟೆಂಪ್ರರಿ ಆಕ್ಯುಪೇಷನ್ಸ್ ಇದೆ ಆಫ್ ಪ್ಯಾಲೆಸ್ತೇನಿಯನ್ ಟೆರಿಟರಿ, ಅದು ಪ್ಯಾಲೆಸ್ತೇನಿಯನ್ ಟೆರಿಟರಿ, ಅದರಲ್ಲಿ ಏನು ಟೆಂಪ್ರರಿ ಇಸ್ರೇಲ್ ಆಕ್ಯುಪೇಷನ್ ಇದಾವೆ ಅದು ಪರ್ಮನೆಂಟ್ ಆಕ್ಯುಪೇಷನ್ ಆಗುವಂತ ಅನೌನ್ಸ್ಮೆಂಟ್ ಅನ್ನು ಟ್ರಂಪ್ ಮಾಡ್ತಾರೆ. ಸೊ ಅದರಿಂದ ಅವ್ರು ಏನಾದರೂ ಮಾಡಿದ್ರೆ ನಾವು ಓಸ್ಲೋ ಅಕಾರ್ಡಿಂದ ಆಚೆಗೆ ಬರ್ತೀವಿ ಅಂತ ಪ್ಯಾಲೆಸ್ತೇನ್ ಹೇಳ್ತಾ ಇದೆ. ದ ಇಸ್ರೇಲ್ ಪ್ಯಾಲೆಸ್ತೇನ್ ಇಂಟೀರಿಯಮ್ ಅಗ್ರಿಮೆಂಟ್, ಏನು ಇಂಟೀರಿಯಮ್ ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ಕೊಂಡಿದ್ರು ವಾಷಿಂಗ್ಟನ್ ಅಲ್ಲಿ 1995 ಅಲ್ಲಿ, ಅದನ್ನ ಓಸ್ಲೋ ಅಕಾರ್ಡ್ ಅಥವಾ ಓಸ್ಲೋ ಪೀಸ್ ಡೀಲ್ ಅಗ್ರಿಮೆಂಟ್ ಅಂತ ಕರೀತಾರೆ. ರೈಟ್? ಥಿಂಕ್ ಅಬೌಟ್ ಇಟ್. ಅಗ್ರಿಮೆಂಟ್ ಸೆಟ್ ಔಟ್ ದ ಸ್ಕೋಪ್ ಆಫ್ ಪ್ಯಾಲೆಸ್ತೇನಿಯನ್ ಅಟಾನಮಿ ಇನ್ ದ ವೆಸ್ಟ್ ಬ್ಯಾಂಕ್ ಅಂಡ್ ಗಾಜಾ. ಸೊ ಅದರಲ್ಲಿ ಪ್ಯಾಲೆಸ್ತೇನಿನ ಅಟಾನಮಿ ಏನಿದೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ, ರೈಟ್, ಅದನ್ನ ಅದರ ಸ್ಕೋಪ್ ಅದರಿಂದ ಆಚೆಗೆ ಹೊರಟೋಗುತ್ತೆ. ಪ್ಯಾಲೆಸ್ತೇನಿಯನ್ಸ್ ಹೂ ಸಿ
ಈಸ್ಟ್ ಜೆರುಸಲೇಮ್, ಪ್ಯಾಲೆಸ್ಟೈನವರು ಪ್ಯಾಲೆಸ್ಟೈನಿಯನ್ಸ್ ಏನು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಈಸ್ಟ್ ಜೆರುಸಲೇಮ್ ಇದೆಯಲ್ಲ, ದಟ್ ಆಸ್ ದ ಕ್ಯಾಪಿಟಲ್ ಆಫ್ ದೇರ್ ಫ್ಯೂಚರ್ ಸ್ಟೇಟ್, ಅವರ ಫ್ಯೂಚರ್ ಸ್ಟೇಟ್ನ ಕ್ಯಾಪಿಟಲ್ ಸಿಟಿಯಾಗಿ ಅದನ್ನು ಮಾಡ್ಕೋಬೇಕು ಅಂತಿದ್ದಾರೆ. ಕರೆಕ್ಟ್. ಬಟ್ ಮಿಸ್ಟರ್ ಟ್ರಂಪ್ ಪ್ಲಾನ್ ಬರೀಸ್ ದಿಸ್ ಟೂ ಸ್ಟೇಟ್ ಸೊಲ್ಯೂಷನ್. ಆದರೆ ಮಿಸ್ಟರ್ ಟ್ರಂಪ್ ಲಾಸ್ಟ್ ಟೈಮ್ ಕೂಡ ಡಿಕ್ಲೇರ್ ಮಾಡಿದ್ರು, ನಮಗೆ ತುಂಬ ಚೆನ್ನಾಗಿ ಗೊತ್ತು, ಏನು ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಏನಿದೆ ಯುನೆಸ್ಕೋ, ಲಾಸ್ಟ್ ಟೈಮ್ ಜೆರುಸಲೇಮ್, ಏನು ಜೆರುಸಲೇಮ್ ಇದೆ ಈಸ್ಟ್ ಜೆರುಸಲೇಮ್, ಈ ಜೆರುಸಲೇಮನ್ನು ಆ್ಯಕ್ಚುಲಿ ಹೋಲಿ ಸಿಟಿ, ಸೊ ಹೋಲಿ ಸಿಟಿ ಬಿಲಾಂಗ್ಸ್ ಟು ಪ್ಯಾಲೆಸ್ಟೈನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದರು. ಸೊ ಇದರ ವಿರುದ್ಧವಾಗಿ ಆ್ಯಕ್ಚುಲಿ ಯು ಎಸ್ ಮತ್ತು ಇಸ್ರೇಲ್ ಯುನೆಸ್ಕೋ ಮೆಂಬರ್ಶಿಪ್ಪಿಂದನೇ ಆಚೆಗೆ ಬಂದುಬಿಟ್ವು. ಯಾಕೆ ಯುನೆಸ್ಕೋ ಈ ರೀತಿ ಜೆರುಸಲೇಮನ್ನು ಹೋಲಿ ಸಿಟಿ ಅಂತ ಡಿಕ್ಲೇರ್ ಮಾಡಿ ಅದನ್ನು ಪ್ಯಾಲೆಸ್ಟೈನಿಗೆ ಸೇರಿಸಿದ್ದು ಯು ಎಸ್ ಮತ್ತು ಇಸ್ರೇಲಿಗೆ ಇಷ್ಟ ಆಗಲಿಲ್ಲ. ಕರೆಕ್ಟ್, ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್, ದೇ ಕೇಮ್ ಔಟ್, ಕರೆಕ್ಟ್ ಅಲ್ವಾ. ಬಟ್ ಪ್ಯಾಲೆಸ್ಟೈನ್ಗೆ ಏನಪ್ಪ ವರಿ ಅಂತ ಹೇಳಿದ್ರೆ ಆ ಅಕಾರ್ಡ್ ಪ್ರಕಾರ ಟೂ ಸ್ಟೇಟ್ ಸೊಲ್ಯೂಷನ್ ಇದೆ. ಅಂದರೆ ಈ ಈಸ್ಟ್ ಜೆರುಸಲೇಮ್ ಇದೆಯಲ್ಲ, ಈಸ್ಟ್ ಜೆರುಸಲೇಮ್ ಇಸ್ ಬಿಲಾಂಗ್ಸ್ ಟು ಪ್ಯಾಲೆಸ್ಟೈನ್. ಅಕಸ್ಮಾತ್ ಏನಾದ್ರೂ ಟ್ರಂಪ್ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ ಟ್ರಂಪ್ ಪ್ಲಾನ್ ಇರ್ತಕ್ಕಂಥದ್ದು ಪೂರ್ತಿ ಜೆರುಸಲೇಮ್ ಇದೆಯಲ್ಲ, ಆ ಜೆರುಸಲೇಮ್ ವಿಲ್ ಬಿಲಾಂಗ್ಸ್ ಟು ಇಸ್ರೇಲ್ ಅಂತ, ಇಸ್ರೇಲಿಗೆ ಸೇರಿಸಬೇಕು ಅಂತ. ಕರೆಕ್ಟ್. ಸೊ ಇದ್ರ ಬಗ್ಗೆ ಅವರು ತುಂಬ ವರಿ ಮಾಡ್ತಾ ಇದ್ದಾರೆ. ಸೊ 1993 ಅಂಡರ್ ದ ಓಸ್ಲೋ ಅಕಾರ್ಡ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್ ಅಗ್ರಿ ಟು ಅಫಿಷಿಯಲಿ ರೆಕಗ್ನೈಸ್ ಈಚ್ ಅದರ್ಸ್ ಅಂಡ್ ರಿನೌನ್ಸ್ ದ ಯೂಸ್ ಆಫ್ ವೈಲೆನ್ಸ್, ಅಲ್ಲಿಗೆ ವೈಲೆನ್ಸ್ ಅನ್ನು ಸ್ಟಾಪ್ ಮಾಡ್ತೀವಿ, ಈ ಅಕಾರ್ಡ್ಗೆ ಅಗ್ರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಓಸ್ಲೋ ಅಕಾರ್ಡ್ ಆಲ್ಸೋ ಎಸ್ಟಾಬ್ಲಿಸ್ಡ್ ಎ ಪ್ಯಾಲೆಸ್ಟೈನ್ ಅಥಾರಿಟಿ. ಸೊ ಅದರಲ್ಲಿ ಪ್ಯಾಲೆಸ್ಟೈನ್ ಅಥಾರಿಟಿನ ಕೂಡ ಓಸ್ಲೋ ಅಕಾರ್ಡ್ ಒಪ್ಕೊಂಡಿರುತ್ತೆ. ಅದರಲ್ಲಿ ಗಾಜಾ ಸ್ಟ್ರಿಪ್ ಮತ್ತು ವೆಸ್ಟ್ ಬ್ಯಾಂಕ್ ಅಲ್ಲಿ ಅವರಿಗೆ ಲಿಮಿಟೆಡ್ ಅಟಾನಮಿ, ಒಂದು ಲಿಮಿಟೆಡ್ ಅಧಿಕಾರವನ್ನು ಕೊಟ್ಟಿರುತ್ತೆ. ಸೊ ಸ್ನೇಹಿತರ ಪ್ರಶ್ನೆ, ಏನಾದರೂ ಬರುವುದು ಎಕ್ಸಾಮಿನೇಷನ್ಸ್ ಅಲ್ಲಿ, ಓಸ್ಲೋ ಅಕಾರ್ಡ್, ಓಸ್ಲೋ ಅಕಾರ್ಡ್ ಯಾವ ಎರಡು ದೇಶಗಳ ನಡುವೆ ಆದಂತಹ ಅಗ್ರಿಮೆಂಟು? ಆಪ್ಷನ್ಸ್ ಅಲ್ಲಿ ಇರುತ್ತೆ, ಅಮೆರಿಕಾ ಇಂಡಿಯಾ, ಅಮೆರಿಕಾ ಪ್ಯಾಲೆಸ್ಟೈನ್, ಅಮೆರಿಕಾ ಇಸ್ರೇಲ್, ಅಮೆರಿಕಾ ಚೈನಾ, ಅಥವಾ ಏನೋ ಇಸ್ರೇಲ್ ಮತ್ತೆ ಚೈನಾ, ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್. ಯಾವ ಆಪ್ಷನ್ ಬರೀತೀರಿ ನೀವು? ಯು ಶುಡ್ ಗೋ ಫಾರ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್. ಕರೆಕ್ಟ್. ನಡೆದಿದ್ದಲ್ಲಿ ವಾಷಿಂಗ್ಟನ್ ಅಲ್ಲಿ, ಕರೆಕ್ಟ್ ಅಲ್ವಾ? ರಿಮೆಂಬರ್ ಓಸ್ಲೋ ವಾಷಿಂಗ್ಟನ್, ಕರೆಕ್ಟ್. ಸೊ ಯಾವಾಗ 1995 ಐಯರ್ಸ್ ಆ ಡೀಟೇಲ್ಸ್ ಅಲ್ಲಿ ನಮಗೆ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ. ವಾಷಿಂಗ್ಟನ್ ಇನ್ 1995 ಅಂತ ಹೇಳಿ ಒಂದು ಅಗ್ರಿಮೆಂಟು, ಓಸ್ಲೋ ಅಗ್ರಿಮೆಂಟ್ ಒಟೆವ ರೈಟ್. ಸೊ ಇಂಟೀರಿಯಮ್ ಅಗ್ರಿಮೆಂಟ್ ಆ್ಯಕ್ಚುಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಇಂಟೀರಿಯಮ್ ಅಗ್ರಿಮೆಂಟನ್ನು ಅವಾಗ ಸೈನ್ ಮಾಡಿರ್ತಾರೆ. ಓಸ್ಲೋ ಅಗ್ರಿಮೆಂಟ್ ಆ್ಯಕ್ಚುಲಿ 1993, ಇದು 1993, ಪ್ಲೀಸ್ ರಿಮೆಂಬರ್, ಓಸ್ಲೋದಲ್ಲಿ, ರೈಟ್? ಓಸ್ಲೋ ಇಸ್ ಅ ಪ್ಲೇಸ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ ದ ಫೋರ್ ಫೇಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ಸೊ ಕಾನ್ಸ್ಟಿಟ್ಯೂಷನ್ಸನ್ನು ಸುಪ್ರೀಂ ಕೋರ್ಟು ಬಿಗಿನಿಂಗ್ ಇಂದ 1950 ಏನು ಗೋಪಾಲನ್ ಕೇಸ್, ವಿ ಕೆ ಗೋಪಾಲನ್ ಕೇಸ್ ಇದೆ, ಗೋಪಾಲನ್ ಕೇಸಿಂದ ಇಲ್ಲಿವರೆಗೂ ಕೇಶವಾನಂದ ಭಾರತ ಕೇಸ್, ಇವನ್ ಟುಡೇ ಇವತ್ತವರೆಗೂ ಕಾನ್ಸ್ಟಿಟ್ಯೂಷನ್ ಅನ್ನು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡ್ತಾನೆ ಬಂದಿದೆ, ಅದರ ಅರ್ಥ ವಿವರಣೆಯನ್ನು ಹೇಳ್ತಾನೆ ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ಸೊ ಅದರಲ್ಲಿ ಎ ಕೆ ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್, ಇದು ಮೊದಲನೇ ಕೇಸು 1950. ಸೊ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಪಾರ್ಟ್ 3 ಒಂದು ಕ್ವಶನ್ ಬರುತ್ತೆ, ಫಂಡಮೆಂಟಲ್ ರೈಟ್ ಅಂಡರ್ ಪಾರ್ಟ್ 3. ಯಾಕೆಂತ ಹೇಳಿದ್ರೆ ಎ ಕೆ ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್, ಎ ಕೆ ಗೋಪಾಲನ್ ಆಕ್ಚುಲಿ ಅರೆಸ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ಒಂದು ಕ್ಲಾಸ್ ಇದೆ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿದ್ರೆ ಮುಂದೆ ಏನಾದ್ರೂ ಅವಘಡಗಳು ಆಗಬಹುದು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಬಹುದು, ಅವರನ್ನ ಡಿಟೆನ್ಷನ್ಸ್ ಅಲ್ಲಿ ಇಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ಜಮ್ಮು ಕಾಶ್ಮೀರ ಡಿಸಿಷನ್ ತಗೊಳ್ಳುವಾಗ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಲೀಡರ್ಸ್ನೆಲ್ಲ ನಾವು ಹೌಸ್ ಅರೆಸ್ಟ್ ಮಾಡಿದ್ವಿ, ಡಿಟೆನ್ಷನ್ ಮಾಡಿದ್ವಿ, ಅದನ್ನು ನಾವು ಪ್ರಿವೆನ್ಷನ್ ಡಿಟೆನ್ಷನ್, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ, ಕರೆಕ್ಟ್? ಸೊ ಏನಾದರೂ ಮುಂದೆ ಅವಘಡಗಳಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ರೀತಿ ನೋಟಿಸ್ ಇಲ್ದೇನೆ ಅಥವಾ ಯಾವುದೇ ರೀತಿ ಕೋರ್ಟಿನ ಅಪ್ರೂವಲ್ ಇಲ್ದೇನೆ, ಅಪ್ಪಣೆ ಇಲ್ದೇನೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕ್ಲೈಮ್ ಡಿಟೆನ್ಷನ್ ಲೆಜಿಸ್ಲೇಷನ್ ಅಂಡರ್ ವಿಚ್ ವಾಸ್ ಡಿಟೈನ್ಡ್ ವಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ಟಿಕಲ್ 19. ಅಂದರೆ ಈ ರೀತಿ ಪ್ರಿವೆನ್ಟಿವ್ ಡಿಟೆನ್ಷನ್ ಇದೆಯಲ್ಲ, ಇದು ಆರ್ಟಿಕಲ್ 19 ವಿರುದ್ಧವಾಗಿದೆ ಅಂತ ಹೇಳಿ ಅವರು ಕೇಸನ್ನು ಹಾಕ್ತಾರೆ, ಕರೆಕ್ಟ್ ಅಲ್ಲ? ದ ರೈಟ್ ಟು ಫ್ರೀಡಮ್, ಅದರಲ್ಲಿ ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಲೈಫ್ ಇದೆ, ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿ ಅರೆಸ್ಟ್ ಅಂಡ್ ಡಿಟೆನ್ಷನ್, ಅಲ್ಲಿಗೆ ಆರ್ಬಿಟ್ರರಿ ಅಟೆನ್ಷನ್ ಮತ್ತು ಡಿಟೆನ್ಷನ್ ಇದೆಯಲ್ಲ ಅದರ ವಿರುದ್ಧವಾಗಿ ಈ ಆರ್ಟಿಕಲ್ಗಳು ಹೇಳ್ತವೆ, ಆರ್ಟಿಕಲ್ 22, ಆರ್ಟಿಕಲ್ 21, ಆರ್ಟಿಕಲ್ 19, ರಿಮೆಂಬರ್ ದಟ್. ಸೊ ಇದರ ವಿರುದ್ಧ ಅವರು ಕೇಸ್ ಹಾಕಿದಾಗ ಆಕ್ಚುಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಂಡ್ ಸುಪ್ರೀಂ ಕೋರ್ಟ್ ಡಿಸೈಡೆಡ್ ದಟ್ ಈಚ್ ಆಫ್ ದೀಸ್ ಆರ್ಟಿಕಲ್ಸ್ ಕವರ್ಡ್ ಎಂಟೈರ್ಲಿ ಡಿಫರೆಂಟ್ ಸಬ್ಜೆಕ್ಟ್, ಈ ಆರ್ಟಿಕಲ್ಗಳು ಡಿಫರೆಂಟ್ ಸಬ್ಜೆಕ್ಟ್ ಅನ್ನ ಮಾತಾಡ್ತವೆ, ಅಂಡ್ ವರ್ಡ್ ಟು ಬಿ ರೆಡ್, ಇದನ್ನ ನೀವು ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ ಸಪರೇಟ್ ಕೋಡ್ಸ್ ಅಲ್ಲಿ ಓದಬೇಕು ರಾದರ್ ದನ್ ಬೀಯಿಂಗ್ ರೆಡ್ ಟುಗೆದರ್, ಇದನ್ನು ಒಟ್ಟೊಟ್ಟಿಗೆ ಓದಬೇಡಿ, ಸಪರೇಟ್ ಆಗಿ ಓದಿ. ಅದರ ಅರ್ಥ ಏನು? ಸೊ ಫಂಡಮೆಂಟಲ್ ರೈಟ್ಸ್ ಎಲ್ಲ ಎನ್ಶೇರ್ ಆಗಿರ್ತಕ್ಕಂಥದ್ದೇ ಬೇರೆ,
ಕರೆಕ್ಟ್. ಪ್ರಿವೆಂಟಿವ್ ಡಿಟೆನ್ಷನ್ಸ್ ಬೇರೆ, ಯು ಶುಡ್ ರೀಡ್ ಸಪರೇಟ್ಲಿ, ಡೋಂಟ್ ಮಿಕ್ಸ್ ಆಲ್ ಆಫ್ ದೆಮ್ ಟುಗೆದರ್. ಒಂದೇ ಇಂಟರ್ಪ್ರಿಟೇಷನ್ ಇಲ್ಲ, ಒಂದೇ ಅರ್ಥ ವಿವರಣೆ ಇಲ್ಲ ಅಂತ ಹೇಳಿರ್ತಾರೆ. ಸೊ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಕ್ವಶನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಹ್ಯಾಸ್ ಬೀನ್ ವೆದರ್ ದೇರ್ ಆರ್ ಎನಿ ಲಿಮಿಟೇಷನ್ಸ್ ಆನ್ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಸ್ಟಾರ್ಟ್ ಆಗಿದ್ದು ನಮಗೆ, ಕಾನ್ಸ್ಟಿಟ್ಯೂಷನ್ಸ್ ಅನ್ನು ಅಮೆಂಡ್ಮೆಂಟ್ ಮಾಡಬಹುದಾ, ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಅನ್ನು ಅಮೆಂಡ್ಮೆಂಟ್ ಮಾಡಬಹುದಾ, ಕರೆಕ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದ ಕೋರ್ಟ್ ರೆಡ್ ಕಾನ್ಸ್ಟಿಟ್ಯೂಷನ್ ಲಿಟ್ರಲಿ, ಕನ್ಕ್ಲೂಡಿಂಗ್ ದಟ್ ದೇರ್ ವರ್ ನೋ ಸಚ್ ಲಿಮಿಟೇಷನ್ಸ್. ಅದರಲ್ಲಿ ಏನು ಸಚ್ ಲಿಮಿಟೇಷನ್ಸ್ ಇಲ್ಲ. ಅದಕ್ಕೆ ಸ್ಪೆಸಿಫಿಕಲಿ ಇನ್ ದ ಕೇಶವನಂದ ಭಾರತ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973, ಬಹಳ ಫೇಮಸ್ ಕೇಸ್ ಇದೆ. ದ ಕೋರ್ಟ್ ಕನ್ಕ್ಲೂಡೆಡ್ ದಟ್ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಡಿಡ್ ನಾಟ್ ಎಕ್ಸ್ಟೆಂಡ್ ಟು ಆಲ್ಟರಿಂಗ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್. ಕೇಶವನಂದ ಭಾರತಿ ಕೇಸಲ್ಲಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ಸ್ ಅನ್ನು ನೀವು ಅಮೆಂಡ್ ಮಾಡಬಹುದು, ಯು ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಅದರ ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದರ ಬೇಸ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಆಲ್ಟರ್ ಆಗಬಾರ್ದು, ಚೇಂಜ್ ಆಗಬಾರ್ದು, ರೈಟ್. ಈ ರೀತಿ ಒಂದು ಓಪನ್ ಎಂಡೆಡ್ ಕ್ಯಾಟ್ಲಾಗ್ ಅನ್ನು ಹಾಕಿ, ಒಂದು ಫೀಚರ್ಸ್ ಅನ್ನು ಹಾಕಿ, ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ಆಫ್ ದ ಕೋರ್ಟ್, ಆ ಕೋರ್ಟ್ನ ಕಂಟ್ರೋಲ್ ಇಟ್ಕೊಂಡು ಬಿಟ್ಬಿಡ್ತಾರೆ. ಬಹಳ ಇಂಪಾರ್ಟೆಂಟ್. ಅಲ್ಲಿಗೆ ಕಾನ್ಸ್ಟಿಟ್ಯೂಷನ್ಸ್ ಅನ್ನು ಅಮೆಂಡ್ಮೆಂಟ್ ಮಾಡಬಹುದು ಆಕ್ಚುಲಿ, ಬಟ್ ಅದರ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು. ಇದು ಯಾವಾಗ ಹೇಳಿದ್ದು? ಕೇಶವನಂದ ಭಾರತಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಹೇಳಿದ್ದು. ಕೋರ್ಟ್ ಆಲ್ಸೋ ಕ್ಯಾಟಗರಿಕಲಿ ರಿಜೆಕ್ಟೆಡ್ ದ ಗೋಪಾಲನ್ ಅಪ್ರೋಚ್ ಇನ್ ಫೇವರ್ ಆಫ್ ದ ಸ್ಟ್ರಕ್ಚರಲಿಸ್ಟ್ ಒನ್ ಇನ್ ಮೇನಕಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇನ್ನು ಆ ಸ್ಟ್ರಕ್ಚರಲಿಸ್ಟ್ ಪಾಲಿಸೀಸ್ ಅನ್ನು ಹೇಳಿದ್ರು ಆಕ್ಚುಲಿ ಗೋಪಾಲನ್ ಕೇಸಲ್ಲಿ, ಅದನ್ನು ಮೇನಕಾ ಕೇಸಲ್ಲಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಪ್ರೋಹಿಬಿಟ್ ಮಾಡಿ, ಇನ್ ದ ಸೆನ್ಸ್ ತೆಗೆದು ಹಾಕ್ತಾರೆ ಅದನ್ನು ಆಕ್ಚುಲಿ, ರೈಟ್. ಕ್ಯಾಟಗರಿಕಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ದ ರೈಟ್ ಟು ಲೈಫ್, ಏನು ರೈಟ್ ಟು ಲೈಫ್ ಅಂತ ಕರಿತೀವಿ, ರೈಟ್ ಟು ಲೈಫ್ ಈಸ್ ಇನ್ಕ್ರಿಮೆಂಟಲಿ ಇಂಟರ್ಪ್ರಿಟೆಡ್. ಅದನ್ನು ಬಹಳ ದೊಡ್ಡ ಅರ್ಥ ವಿವರಣೆಯನ್ನು ಕೊಡ್ತಾರೆ ಆಕ್ಚುಲಿ. ರೈಟ್ ಟು ಲೈಫ್ ಅಂತ ಹೇಳಿದ್ರೆ ಒಳ್ಳೆ ಗಾಳಿ ಸಿಗ್ತಕ್ಕಂಥದ್ದು ಕೂಡ ರೈಟ್ ಟು ಲೈಫ್. ಸ್ಪೀಡಿ ಟ್ರಯಲ್ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದ್ಮೇಲೆ ತಕ್ಷಣ ನಿಮಗೆ ಟ್ರಯಲ್ ಆಗಬೇಕು, ಕೋರ್ಟಿಂದ ಕೋರ್ಟ್ಗೆ ಟ್ರಯಲ್ ಆಗಬೇಕು, ಶಿಕ್ಷೆ ಆಗಬೇಕಾ, ನೀವು ನಿರಪರಾಧಿನ ಬೇಗ ಆಗಬೇಕದು, ಅದಕ್ಕೆ ಸ್ಪೀಡಾಗಿ ಆಗಬೇಕು, ಅದು ಕೂಡ ನಿಮ್ಮ ರೈಟ್ ಟು ಲೈಫ್, ಬದುಕುವಂಥ ಹಕ್ಕು, ಜೀವಿಸುವ ಹಕ್ಕು ಅಲ್ವಾ. ಫ್ರೀ ಲೀಗಲ್ ಏಡ್, ಉಚಿತವಾಗಿ ನೀವು ಲೀಗಲ್ ಏಡ್ ಅಂದರೆ, ಲೀಗಲ್ ಏಡ್ ಅಂದರೆ ನೀವು ಕಾನೂನಿಗೆ ಸಂಬಂಧಪಟ್ಟಂತಹ ಸಹಾಯವನ್ನು ಫ್ರೀಯಾಗಿ ಪಡಿತಕ್ಕಂಥದ್ದು ಕೂಡ ನಿಮ್ಮ ಫಂಡಮೆಂಟಲ್ ರೈಟ್ ಆಗುತ್ತೆ, ರೈಟ್ ಟು ಲೈಫಿಗೆ ಬರುತ್ತೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಎಥ್ಲೆಕ್ಟಿಸಮ್ ಆಸ್ ಫೇಸ್ ತ್ರೀ. ಸೊ ಫೇಸ್ ತ್ರೀ ನೋಡೋಣ. ದ ಕೋರ್ಟ್ ಆಫನ್ ಸರೆಂಡರ್ಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಂಗೇಜಿಂಗ್ ಇನ್ ಎ ಥೊರೋ ರೈಟ್ಸ್ ರೀಸನಿಂಗ್ ಆಫ್ ದ ಇಶ್ಯೂ ಬಿಫೋರ್ ಇಟ್. ದ ಫ್ಯಾಕ್ಟರ್ ಅಂಡರ್ ಪಿನ್ಡ್ ದಿಸ್ ಇನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಫಸ್ಟ್ ದ ಚೇಂಜಿಂಗ್ ಸ್ಟ್ರಕ್ಚರ್ ಆಫ್ ದ ಕೋರ್ಟ್ ವಿಚ್ ಆಟ್ ಇಟ್ಸ್ ಇನ್ಸೆಪ್ಷನ್ ಬಿಗನ್ ವಿತ್ 8 ಜಡ್ಜಸ್ ಗ್ರೂ ಟು ಎ ಸೆಕ್ಷನಲ್ ಸ್ಟ್ರೆಂತ್ ಆಫ್ 31 ಇನ್ ಇಟ್ಸ್ ಕರೆಂಟ್ಲಿ 34. ಸೊ ಇವತ್ತಿಗೆ ಕೋರ್ಟಲ್ಲಿ ಟೋಟಲ್ ನಂಬರ್ ಆಫ್ ಜಡ್ಜಸ್ 31 ಇದ್ದಾರೆ, ಅದಾದ್ಮೇಲೆ 38 ಇದ್ದಾರೆ. ಅದಕ್ಕಿಂತ ಮುಂಚೆ ಇಟ್ ಸ್ಟಾರ್ಟೆಡ್ 8 ಜಡ್ಜಸ್, ಅದರ ಬಗ್ಗೆ ಇಂಟರ್ಪ್ರಿಟೇಷನ್ ಹೇಳ್ತಾರೆ. ಅಂದರೆ ಮೊದಲು ನಾವು ಸ್ಟಾರ್ಟ್ ಆಗಿದ್ದು ಸುಪ್ರೀಂ ಕೋರ್ಟಲ್ಲಿ 8 ಜಡ್ಜಸ್ ಇದ್ರು, ಅದಾದ್ಮೇಲೆ 31 ಜನ ಜಡ್ಜಸ್ ಆದರೂ ಈಗ 34 ಜನ ಜಡ್ಜಸ್ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ ಅಷ್ಟೇ. ನಥಿಂಗ್ ಇಸ್ ದರ್. ಇಟ್ ಬಿಗನ್ ಟು ಸಿಟ್ ಇನ್ ಪ್ಯಾನಲ್ ಆಫ್ 2 or 3 ಜಡ್ಜಸ್. ಅಲ್ಲಿಗೆ ಒಂದೊಂದು ಪ್ಯಾನಲ್ಸ್ ಒಂದೊಂದು ಬೆಂಚ್ಗಳಿರ್ತವೆ, ಆ ಬೆಂಚ್ಗಳಿಗೆ 2 or 3 ಕೂರ್ತಾರೆ. ಎಫೆಕ್ಟಿವ್ಲಿ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಪಾಲಿವೋಕಲ್ ಗ್ರೂಪ್ ಆಫ್ ಅಬೌಟ್ ಅ ಡಜನ್ ಸಬ್ ಏನೋ ಸುಪ್ರೀಂ ಕೋರ್ಟ್ಸ್. ಅದರಲ್ಲಿ ಮೇ ಬಿ ಏನು ಕೆಲವು ಸರಿ ಡಬಲ್ ಜಡ್ಜಸ್ ಆಗುತ್ತೆ, 9 ಬೆಂಚ್ ಜಡ್ಜಸ್ ಆಗ್ಬೋದು, ರೈಟ್. ವಾಟ್ ಎವರ್ ನಂಬರ್ ಆಫ್ ಜಡ್ಜಸ್ ಏನು ಡಿಪೆಂಡೆನ್ಸಿ ಇರುತ್ತೆ. ಸೆಕೆಂಡ್, ದ ಕೋರ್ಟ್ ಬಿಗಿನ್ ಡಿಸೈಡಿಂಗ್ ಕೇಸಸ್ ಬೇಸ್ಡ್ ಆನ್ ದ ಸರ್ಟನ್ ಕಾನ್ಸೆಪ್ಷನ್ ಆಫ್ ಇಟ್ಸ್ ಓನ್ ರೋಲ್. ಸೊ ಕೆಲವೊಂದು ಸರಿ ಏನಾಗುತ್ತೆ, ಓನ್ ರೂಲನ್ನು ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟೇಷನ್ ಮಾಡುವಂಥ ಜವಾಬ್ದಾರಿಯನ್ನು ಕೋರ್ಟ್ ಹೊಂದಿರುತ್ತೆ. ವೆದರ್ ಆಸ್ ಅ ಸೆಂಟ್ರಿಯಲ್ ಆಫ್ ಡೆಮೋಕ್ರಸಿ ಆರ್ ಏನು ಪ್ರೊಟೆಕ್ಟರ್ ಆಫ್ ದ ಮಾರ್ಕೆಟ್ ಎಕಾನಮಿ. ಸಿ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್. ಸಿ ಸುಪ್ರೀಂ ಕೋರ್ಟ್ ಹೆಂಗೆ ಬೆಳೆದು ಬಂದಿದೆ, ಕೋರ್ಟ್ ಹೆಂಗೆ ಬೆಳೆದು ಬಂದಿದೆ ಅಂತ ಹೇಳಿದ್ರೆ, ಸೊ ಅದ್ರ ಕೆಲವು ಸರಿ ಓನ್ ರೋಲನ್ನು ಹೇಳುತ್ತೆ, ಅದರ ಓನ್ ಅದರ ಸ್ವಂತ ಇರುವಂಥ ಸೋ ಮೋಟು ಅಂತ ಕರಿತೀವಿ, ಅದರ ಸ್ವಂತ ಏನು ಕೆಲಸವನ್ನು ಹೇಳುತ್ತದೆ. ಆ್ಯಕ್ಚುಲಿ ಕೆಲವೊಂದು ಕೆಲಸನ ತಾನೇ ಸೆಲ್ಫ್ ಪಿಕಪ್ ಮಾಡುತ್ತೆ, ಮಾರ್ಕೆಟ್ ಎಕಾನಮಿ ಬಗ್ಗೆ ಮಾತಾಡುತ್ತೆ. ಇಟ್ಸ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಬಲಿ ಪಾಲಿಸೀಸ್ ಅಲ್ಲ, ಅದ್ರ ಜೊತೆ ನೀವು ಆಧಾರ್ ಕಾರ್ಡ್ ಬಗ್ಗೆ ಹೇಳಿ, ಏನು ಅದು ಬಿಟ್ಟರೆ ಏನು ಡಿಫ್ರೆಂಟ್ ಲಾಸ್, ಸೊ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್, ಕರೆಕ್ಟ್. ಸೊ ಮಾರ್ಕೆಟ್ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ದ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದ ಪೀಪಲ್. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಂಟರ್ಪ್ರಿಟೇಷನ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಫೇಸ್ 3 ಕೋರ್ಟ್ ಅದರ ಜೊತೆಗೆ ಏನೇನಪ್ಪ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, NCR, ಸೊ ನ್ಯಾಷನಲ್ ಸಿಟಿಸನ್ಸ್ ರಿಜಿಸ್ಟರ್ ಆಗಿರಲಿ ಅಥವಾ ಎಲೆಕ್ಟ್ರಲ್ ಬಾಂಡ್ಸ್ ಆಗಿರಲಿ, ಆ ಸ್ಕೀಮ್ಗಳ ಬಗ್ಗೆ ಕೂಡ, ಸೊ ಇನ್ನೂ ಕೂಡ ಅದರ ಬಗ್ಗೆ ಅಡ್ಜುಡಿಕೇಷನ್ ಅನ್ನು ಮಾಡುವಂತಹ ಪ್ರಯತ್ನದಲ್ಲಿದೆ, ರೈಟ್. ಸೊ ಈ ಬೆಂಚಸ್ 2 or 3 ಜಡ್ಜಸ್ ಬೆಂಚಸ್ ಏನಿದೆ ಅದನ್ನು ಅಡ್ಜುಡಿಕೇಷನ್ ಮಾಡುವಂತಹ ಪ್ರಯತ್ನದಲ್ಲಿದೆ ಅಂತ ಹೇಳ್ತಾರೆ, ರೈಟ್. ಸೊ ಇಟ್ ಇಸ್ ಸ್ಟಿಲ್ ಬೀಯಿಂಗ್ ಎಜ್ಯುಡಿಕೇಷನ್ ಅಪಾನ್ ಬೈ ಬೆಂಚಸ್ ಆಫ್ 2 to 3 ಜಡ್ಜಸ್, ರೈಟ್. ಸೊ ಫೇಸ್ 4 ಏನಪ್ಪ ಆಗ್ತದೆ ಅಂತ ಹೇಳಿದ್ರೆ, ಹ್ಯಾಸ್ ದ ಕೋರ್ಟ್ ಹ್ಯಾಸ್ ಎಕ್ನಾಲೇಜ್ ಆಸ್ ಕ್ರಿಟಿಕಲ್ ಆಸ್ ಇಟ್ಸ್ ಇಂಟರ್ಪ್ರಿಟಿವ್ ಎಕ್ಸಸೈಸ್ ದ ಪರ್ಪಸ್ ಫಾರ್ ವಿಚ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಎನಾಕ್ಟೆಡ್.
ಕಾನ್ಸ್ಟಿಟ್ಯೂಷನ್ ಯಾವ ಉದ್ದೇಶಪೂರ್ವಕವಾಗಿ ಅದು ಎನಾಕ್ಟ್ ಆಗಿದೆ ಅದರ ಇಂಟರ್ಪ್ರಿಟೇಷನ್ ಅನ್ನು ಮಾಡ್ತಾ ಇದೆ. ದ ಕೋರ್ಟ್ ಈಸ್ ನೌ ಬಿಗಿನಿಂಗ್ ಟು ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನ್ ಇನ್ ಅಕಾರ್ಡೆನ್ಸ್ ವಿತ್ ರೆವಲ್ಯೂಷನರಿ ಅಂಡ್ ಟ್ರಾನ್ಸ್ಫಾರ್ಮೇಟಿವ್ ಪೊಟೆನ್ಷಿಯಲ್. ಅದರ ಒಂದು ಕ್ರಾಂತಿಕಾರಕ ಅಥವಾ ಅದರ ಒಂದು ಮೇನ್ ಇಂಟರ್ಪ್ರಿಟೇಷನ್ ಅಥವಾ ಉದ್ದೇಶ ಏನಿದೆ ಅದನ್ನ ಅರ್ಥ ವಿವರಣೆ ಮಾಡ್ತಾ ಇದೆ ಕೋರ್ಟ್. ಕರೆಕ್ಟ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಅನ್ನ ಅರ್ಥ ವಿವರಣೆ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಸಿನ್ಸ್ ಸೆಪ್ಟೆಂಬರ್ 2018 ದರ್ ಹ್ಯಾಸ್ ಬೀನ್ ಅ ರಿನೈಸೆನ್ಸ್ ಇನ್ ಡಿಸಿಷನ್ ಮೇಕಿಂಗ್ ಬೈ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್. ಸೊ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ನ ಪುನರುಜ್ಜೀವನ ಆಗ್ತಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಸೊ ದ ಕೋರ್ಟ್ ಆಲ್ಸೋ ಇನ್ಕ್ಲೂಡ್ಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಡಿಸಿಷನ್ ಸ್ಟ್ರೈಕಿಂಗ್ ಡೌನ್ ಸೆಕ್ಷನ್ 377. ಸೊ ಸೆಕ್ಷನ್ 377 ಆಫ್ IPC ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 377 ಆಕ್ಚುಲಿ ಟಾಕ್ಸ್ ಅಬೌಟ್ ಸೆಕ್ಷುಯಲ್ ಆಕ್ಟಿವಿಟೀಸ್ ವಿತ್ ದ ಸೇಮ್ ಜೆಂಡರ್. ಸೊ ಒಂದೇ ಜೆಂಡರ್ ಅಲ್ಲಿ ಸೆಕ್ಷುಯಲ್ ಆಕ್ಟಿವಿಟೀಸ್ ಇದ್ರೆ ಅದನ್ನ ಪ್ರೊಹಿಬಿಟ್ ಮಾಡುತ್ತೆ. ಅಂದ್ರೆ ಒಂದು ಹೆಣ್ಣು ಹೆಣ್ಣನ್ನು ಇಷ್ಟಪಡತಕ್ಕಂಥದ್ದು ಅಥವಾ ಒಂದು ಗಂಡು ಗಂಡನ ಜೊತೆ ಲೈಂಗಿಕ ಏನೋ ಸಂಪರ್ಕವನ್ನು ಹೊಂದತಕ್ಕಂಥದ್ದು, ಈ ರೀತಿ ಆಕ್ಟಿವಿಟೀಸ್ ಅನ್ನ ಇದು ಪ್ರೊಹಿಬಿಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಇದನ್ನ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ತು. ಇದು ತಪ್ಪಲ್ಲ, ಏನೋ ಈ ತರದ್ದು ಏನೋ ಇದನ್ನ ನೀವು ಏನೋ ಡಿಸ್ಕರೇಜ್ ಮಾಡುವ, ಇನ್ ದ ಸೆನ್ಸ್ ಡಿಸ್ಕರೇಜ್ ಅನ್ನೋದಕ್ಕಿಂತ ಏನೋ ಸೆಕ್ಷನ್ 377 ಇದನ್ನ ಕ್ರಿಮಿನಲೈಸ್ ಮಾಡುವಂತ ಅಫೆನ್ಸ್ ಅಲ್ಲ ಅಂತ ಹೇಳ್ತಾರ ಅವರು. ರೈಟ್? ಸೊ ಇದನ್ನ ಸ್ಟ್ರೈಕ್ ಡೌನ್ ಮಾಡ್ತು. ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಕ್ರಿಮಿನಲ್ ಅಫೆನ್ಸ್. ಕರೆಕ್ಟ್ ಅಲ್ವಾ? ಅದರ ಜೊತೆಗೆ ಕ್ರಿಮಿನಲ್ ಅಫೆನ್ಸ್ ಆಫ್ ಅಡಲ್ಟ್ರಿ. ಅಡಲ್ಟ್ರಿ ಅಂತ ಹೇಳಿದ್ರೆ ಹ್ಯಾವಿಂಗ್ ಅ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಅನದರ್ ಮ್ಯಾರಿಡ್ ಕಪಲ್ ಹೂ ಇಸ್ ನಾಟ್ ಇಸ್ ಅವರ್ ಹರ್ ಸ್ಪೌಸ್. ಸೊ ಯಾರು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅನ್ನು ಇಟ್ಕೋತಾರೋ, ಯಾರು ಅವ್ರ ಹೆಂಡತಿ ಅಥವಾ ಗಂಡ ಆಗಿರೋದಿಲ್ವೋ, ಸೊ ಆ ಥರದನ್ನ ಕ್ರಿಮಿನಲ್ ಅಫೆನ್ಸ್ ಅನ್ನ ಅಂತ ಕರಿಬಾರ್ದು ಅಂತ ಹೇಳಿ ಅದನ್ನ ಕೂಡ ಸ್ಟ್ರೈಕ್ ಮಾಡ್ತಾರೆ. ಸೊ ಅಲ್ಲಿಗೆ IPC ಸೆಕ್ಷನ್, ಸೊ IPC ಸೆಕ್ಷನ್ 497 ಆಕ್ಚುಲಿ ಅಡಲ್ಟ್ರಿ ಬಗ್ಗೆ ಮಾತಾಡುತ್ತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ಏನು ಹೆಣ್ಣಿನ ಜೊತೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅನ್ನ, ಒಬ್ಬ ಮ್ಯಾರಿಡ್ ಕಪಲ್ ಇನ್ನೊಬ್ಬ ಮ್ಯಾರಿಡ್ ಏನು ವುಮನ್ ಅಥವಾ ಮೆನ್ ಜೊತೆಗೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡ್ರೆ ಅದನ್ನ ಅಡಲ್ಟ್ರಿ ಅಂತ ಕರಿತಾ ಇದ್ವಿ. ಸೊ ಅದನ್ನ IPC ಸೆಕ್ಷನ್ 497 ಕ್ರಿಮಿನಲೈಸ್ ಮಾಡ್ತಾ ಇತ್ತು. ಇದನ್ನ ಕ್ರಿಮಿನಲೈಸ್ ಮಾಡಬಾರ್ದು ಅಂತ ಹೇಳಿ ಇಟ್ ಹ್ಯಾಸ್ ಸ್ಟ್ರೈಕ್ ಡೌನ್. ಸೊ ಎರಡು ಇಂಪಾರ್ಟೆಂಟ್ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಆಕ್ಚುಲಿ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ತು ಆಕ್ಚುಲಿ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಹೌ ಯು ನೋ ದ ಕಾನ್ಸ್ಟಿಟ್ಯೂಷನ್ ಇಸ್ ಯು ನೋ ಬೀಯಿಂಗ್ ಇಂಟರ್ಪ್ರಿಟೆಡ್. ಸೊ ಅದರ ಅರ್ಥ ವಿವರಣೆಯನ್ನ ಸುಪ್ರೀಂ ಕೋರ್ಟ್ ಈ ರೀತಿ ಮಾಡ್ತಾ ಬಂದಿದೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಅವ್ರಿಗೆ ಓನ್ ರೈಟ್ ಇದೆ. ಬಿಕಾಸ್ ನೀವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯು ಹ್ಯಾವ್ ಅ ರೈಟ್ ಟು ಚಾಯ್ಸ್. ಏನಿದೆ ನಿಮಗೆ ರೈಟ್ ಟು ಚಾಯ್ಸ್ ಇದೆ. ಯು ಕ್ಯಾನ್ ಹ್ಯಾವ್ ಯು ನೋ ಅ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಅ ಮೇಲ್ ಪರ್ಸನ್ ಇಫ್ ಯು ಆರ್ ಅ ಮೇಲ್. ಇಫ್ ಯು ಆರ್ ಅ ಫಿಮೇಲ್ ಯು ಕ್ಯಾನ್ ಆಲ್ಸೋ ಡೂ ದಟ್ ಬಿಕಾಸ್ ಯು ಹ್ಯಾವ್ ಅ ರೈಟ್ ಟು ಚಾಯ್ಸ್. ಕರೆಕ್ಟ್ ಅಲ್ವಾ? ಅದರ ಇಂಟರ್ಪ್ರಿಟೇಷನ್ ಮಾಡೋ ಮುಖಾಂತರ ಆರ್ಟಿಕಲ್ ಸೆಕ್ಷನ್ 377 ಆಫ್ IPC ಸೆಕ್ಷನ್ ಅಂಡ್ ಸೆಕ್ಷನ್ 497 ಆಫ್ IPC ಸೆಕ್ಷನ್ ಎರಡನ್ನೂ ಕೂಡ ಸುಪ್ರೀಂ ಕೋರ್ಟ್ ಕ್ರಿಮಿನಲೈಸ್ ಮಾಡಬೇಡಿ ಅಂತ ಹೇಳಿ ಸ್ಟ್ರೈಕ್ ಡೌನ್ ಮಾಡ್ತಾರೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಫೀಸ್ ಇದೆಯಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಫೀಸ್ ಅನ್ನ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ತಗೊಂಡ್ ಬರ್ತಾರೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಟರ್ಪ್ರಿಟೇಷನ್. ಕರೆಕ್ಟ್? ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಬರ್ತಾರೆ. ಸೊ ಹೀಗೆ ಆತರ ಹೇಳ್ತಾ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಬಿಗಿನಿಂಗ್ 1952 AK ಗೋಪಾಲನ್ ಕೇಸ್ ಇಂದ ಇವತ್ತಿನ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಏನೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಫೀಸ್ ಅನ್ನ ತರೋದ್ರವರೆಗೂ ಸೊ ಕಾನ್ಸ್ಟಿಟ್ಯೂಷನ್ ಅನ್ನ ಅರ್ಥ ವಿವರಣೆ ಮಾಡ್ತಾ ಹೋಗಿದೆ ಅಂತ ಹೇಳಿ ಆತರ ಹೇಳ್ತಾರೆ. ಸೊ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಅಂಡ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ದ ಹೈಪ್ ಓವರ್ ಹೈಪರ್ಸೋನಿಕ್ಸ್. ಹೈಪರ್ಸೋನಿಕ್ ಅಂತದ್ದು ಇಟ್ಸ್ ಕೈಂಡ್ ಆಫ್ ಅ ಮಿಸೈಲ್. ಸೊ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಅಂತ ಕರೀತಾರೆ. ಸೊ ಅದರಲ್ಲಿ ರಷ್ಯಾ ಇಸ್ ವೆರಿ ಇಂಪಾರ್ಟೆಂಟ್. ರಷ್ಯಾದ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಇದೆ ಆಕ್ಚುಲಿ. ಇದಕ್ಕೆ ಅವೆನ್ಗರ್ಡ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಆಕ್ಚುಲಿ. ಅವೆನ್ಗರ್ಡ್ ಅಂತಕ್ಕಂಥದ್ದು ಒಂದು ಹೈಪರ್ಸೋನಿಕ್ ಮಿಸೈಲ್. ಕರೆಕ್ಟ್? ಇದು ಬ್ಯಾಲಿಸ್ಟಿಕ್ ಆದರೂ ಆಗಿರ್ಬೋದು ಅಥವಾ ಕ್ರೂಸ್ ಆದರೂ ಆಗಿರ್ಬೋದು, ರಿಮೆಂಬರ್ ದಟ್. ಸೊ HGV ಕ್ಯಾನ್ ಫ್ಲೇ ಅಟ್ 20 times ದ ಸ್ಪೀಡ್ ಆಫ್ ಅ ಸೌಂಡ್. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಶಬ್ದದ ವೇಗಕ್ಕಿಂತ 20% ಜಾಸ್ತಿ ವೇಗವಾಗಿ ಚಲಿಸುತ್ತಿದೆ. ಕರೆಕ್ಟ್? ಸೊ ರಷ್ಯಾ ಹ್ಯಾಸ್ ಬೀಟನ್ ದ US ಅಂಡ್ ಚೈನಾ ಇನ್ ಡಿಪ್ಲಾಯಿಂಗ್ ದ HGY. ಸೊ HGY ಟೆಕ್ನಾಲಜಿಗೆ ಸಂಬಂಧಪಟ್ಟರೆ US ಮತ್ತು ಚೈನಾವನ್ನು ಬೀಟ್ ಮಾಡಿ ರಷ್ಯಾ ಏನು ಮುಂದೆ ಹೊರಟಿದೆ ಅಂತ ಹೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಹ್ಯಾಸ್ ಮೂವ್ಡ್ ಫ್ರಮ್ ದ ರಿಸರ್ಚ್ ಟು ದ ಡೆವಲಪ್ಮೆಂಟ್ ಸ್ಟೇಜ್. ಸೊ ಅದರಲ್ಲಿ ಚೈನಾ ಡೆವಲಪ್ಮೆಂಟಲ್ ಸ್ಟೇಜ್ ಇಂದ ಡೆಮಾನ್ಸ್ಟ್ರೇಷನ್ ಸ್ಟೇಜ್ಗೆ DF-70 ಅನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ಆ ಸ್ಟೇಜ್ ಅಲ್ಲಿ ಇದಾರೆ ಆಕ್ಚುಲಿ. ಬಟ್ ರಷ್ಯಾ ಇಸ್ ಆಲ್ರೆಡಿ ಎಕ್ಸಿಬಿಟೆಡ್ ಇಟ್. ಸೊ ಹೈಪರ್ಸೋನಿಕ್ ಡೆಲಿವರಿ ಸಿಸ್ಟಮ್ ಇಸ್ ಎಸ್ಪೆಷಲಿ ಅ ಬ್ಯಾಲಿಸ್ಟಿಕ್ ಆರ್ ಕ್ರೂಸ್ ಮಿಸೈಲ್. ನಾನು ಅವಲ್ಲಿ ಹೇಳಿದ ಬ್ಯಾಲಿಸ್ಟಿಕ್ ಅಂತ ಹೇಳಿದ್ರೆ ಈ ರೀತಿ ಒಂದು ರೀಜನ್ ಇಂದ ಇನ್ನೊಂದು ರೀಜಿಗೆ ತಲುಪುವಾಗ ಒಂದು ಆರ್ಕ್ ಶೇಪ್ ಅಲ್ಲಿ ಹೋಗ್ತಕ್ಕಂಥ ಮಿಸೈಲ್ಗೆ ಬ್ಯಾಲಿಸ್ಟಿಕ್ ಅಂತ ಕರಿತೀವಿ. ವೆರಿ ಫಾಸ್ಟ್ ಅಂಡ್ ಹೈ ಅಪ್ ಏನೋ ವೆಯ್ಟ್ ಅನ್ನ ತಗೊಂಡೋಗುತ್ತೆ. ಕರೆಕ್ಟ್? ಸೊ ಕ್ರೂಸ್ ಮಿಸೈಲ್ ಅಂದ್ರೂ ಹಾಗೇನೆ, ಬಟ್ ಲೋವರ್ ಎಲಿವೇಶನ್ ಅಂದ್ರೆ ಹೈಟ್ ತುಂಬಾ ಕಡಿಮೆ ಹೈಟ್ ಅಲ್ಲಿ ಇರೋ ಕ್ರೂಸ್ ಮಿಸೈಲ್ ಫ್ಲೋ ಆಗುತ್ತೆ. ಕರೆಕ್ಟ್? ಸೊ ಕ್ಯಾನ್ ಫ್ಲೇ ಲಾಂಗ್ ಡಿಸ್ಟೆನ್ಸ್, ತುಂಬಾ ಲಾಂಗ್ ಡಿಸ್ಟೆನ್ಸ್ಗೆ ಹೋಗುತ್ತಿದ್ದು ಅಟ್ ಎ ಸ್ಪೀಡ್ ಆಫ್ ಹೈಯರ್ ದನ್ 5 ಮ್ಯಾಚ್ ಅಟ್ ಲೋವರ್ ಆಲ್ಟಿಟ್ಯೂಡ್ಸ್. ಲೋವರ್ ಆಲ್ಟಿಟ್ಯೂಡ್ ಅಲ್ಲಿ ಫ್ಲೋ ಆಗ್ತಕ್ಕಂಥದ್ದು. ಕರೆಕ್ಟ್? ಸೊ ಇಟ್ ಅಲೋಸ್ ಇವೇಡ್ ಇಂಟರ್ಸೆಪ್ಟರ್ ಫ್ರಮ್ ಕರೆಂಟ್ ಬ್ಯಾಲಿಸ್ಟಿಕ್ ಡಿಫೆನ್ಸ್.
ನಾವೇನು ಕರೆಂಟ್ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಅದ ಅಂದ್ರೆ ಆಂಟಿ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಅದ, ಅದನ್ನ ತಪ್ಪಿಸ್ಕೊಂಡು ಹೋಗುವಂತ ಟೆಕ್ನಾಲಜಿ ಇದು. ಇದು ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ರಷ್ಯಾ ಎರಡಿದೆ ಅಂತ ಅನ್ಕೊಳ್ಳಿ, ಅಮೆರಿಕದಿಂದ ಏನಾದರೂ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಹಾಕ್ತಾರೆ, ಕರೆಕ್ಟ್? ಸೊ ಅಥವಾ ರಷ್ಯಾದಿಂದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಇವರು ಲಾಂಚ್ ಮಾಡ್ತಾ ಇದಾರೆ. ಏನಿದು ಏನು HGV ಟೆಕ್ನಾಲಜಿ ಇದೆ, HGV ವಡೆವರ್ ಹೈಪರ್ ಏನು ಹೈಪರ್ಸೋನಿಕ್ ಮಿಸೈಲ್ ಟೆಕ್ನಾಲಜಿ ಇದೆ, ಅದನ್ನ ರಷ್ಯನ್ಸ್ ಏನಾದ್ರೂ ಅಮೆರಿಕನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಮೆರಿಕ ಆಂಟಿ ಡಿಫೆನ್ಸ್ ಏನು ಅವ್ರದ್ದು ಟೆಕ್ನಾಲಜಿನಲ್ಲಿ ಯೂಸ್ ಮಾಡಿದ್ರೆ ಅದು ಅದನ್ನು ತಪ್ಪಿಸ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡುತ್ತೆ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಸೊ ಸಚ್ ಅ ಟೆಕ್ನಾಲಜಿ ದೇ ಹ್ಯಾವ್ ಫೈಂಡ್ ಔಟ್, ಕರೆಕ್ಟ್? ಸೊ USBMD ಕ್ಯಾನ್ ಇಂಟರ್ಸೆಪ್ಟ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ದಟ್ ಎರೋಡ್ ದೇರ್ ನ್ಯೂಕ್ಲಿಯರ್ ಡೆಟರೆನ್ಸ್. ಸೊ ಆದರೆ US ಅಲ್ಲಿ BMD ಏನು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಟೆಕ್ನಾಲಜಿ ಇದೆ, ಅದು ಆಕ್ಚುಲಿ ರಷ್ಯಾ ಅಥವಾ ಚೈನಾ ಏನು ಯಾವುದೇ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿಲ್ಲ, ಅದನ್ನು ತಡೆಯುವಂಥ ಶಕ್ತಿ ಇದೆ. ಆದರೆ ರಷ್ಯಾ ಮತ್ತು ಚೈನಾ ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮೀರುವಂಥ ಒಂದು ಕೇಪಬಿಲಿಟಿ ಇರುವಂಥ ವೆಪನೈಸೇಷನ್ಸ್ ಅನ್ನು ಸಿಸ್ಟಮನ್ನು ಸೃಷ್ಟಿ ಮಾಡಬೇಕು ಅಂತ ಒಟ್ಟಿದ್ದಾರೆ, ಕರೆಕ್ಟ್? ಸೊ ಯಾವಾಗಿಂದ ಅಂತ ಹೇಳಿದ್ರೆ 2002 ಯಾವಾಗ US ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರಿಟಿಯನ್ನು ಬ್ರೇಕ್ ಮಾಡಿದ್ರು, ಕರೆಕ್ಟ್, ವಾಕ್ಡ್ ಔಟ್ ಆಫ್ ದ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿಯಿಂದ ಯಾವಾಗ ಅದನ್ನು ಬ್ರೇಕ್ ಮಾಡಿ ಆಚೆಗೆ ಬಂದರು ಆಗ್ಲಿಂದ ಈ ಪ್ರಯತ್ನ ನಡೀತಾ ಇದೆ. ಸೊ ಇದರಿಂದ ಏನಪ್ಪ ರಿಸ್ಕ್ ಇದೆ ಆ್ಯಕ್ಚುಲಿ? ಸೊ ಮಿಸ್ಪರ್ಸೆಪ್ಷನ್, ರಿಸ್ಕ್ ಆಫ್ ಮಿಸ್ಪರ್ಸೆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಪೋಸಸ್ ನ್ಯೂಕ್ಲಿಯರ್ ಥ್ರೆಟ್, ಒಂದು ನ್ಯೂಕ್ಲಿಯರ್ ವಾರ್ ವೆಪನ್ಸನ್ನು ಇದು ಕಾಂಟ್ರಿಬ್ಯೂಷನ್ ಮಾಡುತ್ತೆ, ರೈಟ್? ಅದಾದಮೇಲೆ ವಾರ್ ಹೆಡ್ ಆ್ಯಂಡ್ ಡಿಸ್ಟಿಂಕ್ಷನ್ ಆಂಬಿಗ್ವಿಟೀಸ್, ಕರೆಕ್ಟ್ ಅಲ್ಲ? ಇದರಿಂದ ಏನಾದರೂ ಆಂಬಿಗ್ವಿಟಿ ಆಗ್ಬೋದು. ನಾನು ಯಾವಾಗಲೂ ಹೇಳಿದೆ ನಿಮ್ಗೆ, ಏನು ಇರಾನಲ್ಲಿ ಏನೋ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ರು. ನಮಗೆ ಲಾಸ್ಟ್ ಟೈಮ್ ಗೊತ್ತು, ಇರಾನ್ ಮತ್ತು US ಏನು ಕಾಂಟ್ರವರ್ಷಿಯಲ್ ವಾರ್ಸ್ ಆಗೋ ಮೊಮೆಂಟ್ ಇತ್ತು, ಇರಾನ್ ಮತ್ತು ಇರಾಕ್ ಜೊತೆಗೆ USA, ಕರೆಕ್ಟ್ ಅಲ್ವಾ? ಸೊ USA ಟ್ರೂಪ್ಸು ಇರಾಕಲ್ಲಿತ್ತು ಆ್ಯಕ್ಚುಲಿ. ಸೊ ಇರಾಕಲ್ಲಿದ್ದಾಗ ಇರಾನ್ ಇರಾಕಿನ ಮೇಲೆ ಮಿಸೈಲ್ಸನ್ನು ದಾಳಿ ಮಾಡ್ತಾ ಇದ್ರು, ಅದ್ರ ಜೊತೆಗೆ US ಮತ್ತೆ ವಾಪಸ್ ದಾಳಿ ಮಾಡ್ಬೋದು ಅಂತ ಹೇಳಿ ಆ್ಯಂಟಿ ಡಿಫೆನ್ಸ್ ಏನು ಮಿಸೈಲ್ ಟೆಕ್ನಾಲಜಿಯನ್ನು ಅವ್ರು ಯೂಸ್ ಮಾಡ್ತಾ ಇದ್ರು. ಬಟ್ ಯುಕ್ರೇನಿಂದ ಹೊಟ್ಟಂತಹ ಒಂದು ಫ್ಲೈಟ್, ಪ್ಯಾಸೆಂಜರ್ ಫ್ಲೈಟ್ 170 ಜನ ಏನು ಹೊಂದಿತ್ತು, ಅದು ಆ್ಯಕ್ಚುಲಿ ಇರಾನ್ಗೆ ಲ್ಯಾಂಡ್ ಆಗೋ ಟೈಮಲ್ಲಿ, ಇನ್ನೇನದು ರೀಚ್ ಆಗೋ ಟೈಮಲ್ಲಿ ಇರಾನಿನ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್ ಅದನ್ನು ಹೊಡೆದುರುಳಿಸಿತ್ತು, ಕರೆಕ್ಟ್ ಅಲ್ವಾ? ಈ ರೀತಿ ಅವಘಡಗಳು ಆಗ್ಬೋದು, ಅಲ್ಲಿಗೆ 170 ಅಮಾಯಕ ಜನರು ಸತ್ತೋಗಿದ್ದಾರೆ, ಕರೆಕ್ಟ್ ಅಲ್ವಾ? ಥಿಂಕ್ ಅಬೌಟ್ ಇಟ್, ಈ ಥರದ್ದಾದರೆ ಯಾರು ಹೊಣೆ ಆಗ್ತಾರೆ ಅದಕ್ಕೆ, ಕರೆಕ್ಟ್ ಅಲ್ವಾ? ಸೊ ದ ಇಂಡಕ್ಷನ್ ಆಫ್ ಹೈಪರ್ಸೋನಿಕ್ ವುಡ್ ಲೀಡ್ ಟು ಎನ್ ಅಫೆನ್ಸಿವ್ ಡಿಫೆನ್ಸಿವ್ ಸ್ಪೈರಲ್. ಅಲ್ಲಿಗೆ ಏನಾಗುತ್ತೆ, ಒಂದು ಅಫೆನ್ಸಿವ್ ಡಿಫೆನ್ಸಿವ್ ಸ್ಪೈರಲ್ ಆಗುತ್ತೆ ಅಂದರೆ, ಒಂದು ದೇಶ ಕಂಡಿರುವಂಥ ಟೆಕ್ನಾಲಜಿಗಂತ ಇನ್ನೊಂದು ದೇಶ ನಾನು ಇನ್ನು ಸ್ವಲ್ಪ ಮೇಲ್ ಕಂಡಿಡಿತೀನಿ, ನಾನು ಇನ್ನು ಸ್ವಲ್ಪ ಎತ್ತರ ಕಂಡಿಡಿತೀನಿ ಅಂತ ಹೇಳಿ ಹೋಗೋ ಚಾನ್ಸಸ್ ಇರುತ್ತೆ. ಇದರಿಂದ ಆರ್ಮ್ಸ್ ರೇಸ್ ಅಂದರೆ ವೆಪನೈಸೇಷನ್ ಮಾಡುವಂಥ ರೇಸಲ್ಲಿ ಎಲ್ಲರೂ ಕೂಡ ಬೀಳ್ತಾರೆ. ಆ್ಯಂಡ್ ಆಬ್ಸೆನ್ಸ್ ಆಫ್ ಎನಿ ಸ್ಟ್ರಾಟಜಿಕ್ ಡೈಲಾಗ್ ಆರ್ ಆರ್ಮ್ಸ್ ಕಂಟ್ರೋಲ್, ಆರ್ಮ್ಸ್ ಕಂಟ್ರೋಲ್ ಮಾಡೋದಕ್ಕೆ ಸ್ಟ್ರಾಟಜಿಕ್ ಡೈಲಾಗ್ಗಳೆಲ್ಲ ಫೇಲ್ಯೂರ್ ಆಗುತ್ತವೆ ಫ್ಯೂಚರಲ್ಲಿ. ಆ್ಯಂಡ್ ಔಟರ್ ಸ್ಪೇಸ್ ಇದೆಯಲ್ಲ, ಅದು ಒಂದು ವಾರ್ ಸ್ಪೇಸ್ ಆಗೋಗುತ್ತೆ. ಆ್ಯಂಡ್ ಇನ್ನು ಅಫೆನ್ಸಿವ್ ಡಿಫೆನ್ಸಿವ್ ಡೆವಲಪ್ಮೆಂಟ್ಗಳು ಜಾಸ್ತಿ ಆಗ್ತವೆ, ಕರೆಕ್ಟ್? ಪ್ಲೇಸ್ಮೆಂಟ್ ಆಫ್ ಸೆನ್ಸರ್ಸ್ ಆ್ಯಂಡ್ ಇಂಟರ್ಸೆಪ್ಟರ್ಸ್ ಏನಿದಾವೆ, ಇದ್ಯಾವುದು ಕೂಡ ಕೆಲಸ ಮಾಡದಲ್ಲಿರೋ ಲೆವೆಲ್ಗೆ ನಾವು ರೀಚ್ ಆಗಿಬಿಡ್ತೀವಿ. ಕೌಂಟರ್ ಮೆಜರ್ಸ್ ಟು ಹೈಪರ್ಸೋನಿಕ್ಸ್ ಹ್ಯಾವ್ ಬೀನ್ ಎನ್ವಿಸೇಜ್ಡ್ ಥ್ರೂ ಪ್ಲೇಸ್ಮೆಂಟ್ ಆಫ್ ಸೆನ್ಸರ್ಸ್ ಆ್ಯಂಡ್ ಇಂಟರ್ಪ್ರಿಟರ್ಸ್ ಇಸ್ ಔಟರ್ ಸ್ಪೇಸ್, ಕರೆಕ್ಟ್ ಅಲ್ವಾ? ಈಗ ಔಟರ್ ಸ್ಪೇಸಲ್ಲಿ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನು ಡಿಫೆನ್ಸ್ ಮಿಸೈಲ್ಸ್ನ ಇಲ್ಲಿ ಲಾಂಚ್ ಮಾಡೋಕ್ಕಾಗಿಲ್ಲ ಅಂದರೆ ಔಟರ್ ಸ್ಪೇಸಲ್ಲಿ ಲಾಂಚ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸಿ ಸ್ನೇಹಿತರೆ, ಈ ರೀತಿ ವೆಪನೈಸೇಷನ್ಸನ್ನು ನಾವು ಇಂಪ್ರೂವ್ ಮಾಡ್ದಂಗೆ ಇಂಪ್ರೂವ್ ಮಾಡ್ದಂಗೆ ಇಟ್ ಇಸ್ ಅ ಡೇಂಜರ್ ಟು ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್ಗೆ, ನೇಚರ್ಗೆ, ಬಯೋಡೈವರ್ಸಿಟಿಗೆ ಇದು ಡೇಂಜರೇ ಹೊರತು ಇದರಿಂದ ಹೆಚ್ಚಿನ ಉಪಯೋಗ ಆಗೋದು ಖಂಡಿತ ಇಲ್ಲ. ಸೊ ಸ್ನೇಹಿತರೆ, ಲಾಸ್ಟ್ಗೆ ಫ್ಯೂ ಕ್ವಶನ್ಸನ್ನು ಇವತ್ತು ಕ್ಯಾರಿ ಮಾಡ್ತಾ ಇದ್ದೀವಿ ನಾವು, ವಿತ್ ರೆಸ್ಪೆಕ್ಟ್ ಟು ದಯವಿಟ್ಟು ಕ್ವಶನ್ಸನ್ನು ಓದಿ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿತ್ ರೆಸ್ಪೆಕ್ಟ್ ಟು ಮಿಷನ್ ಶಕ್ತಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್? ಸೊ ಮಿಷನ್ ಶಕ್ತಿಗೆ ಸಂಬಂಧಪಟ್ಟಂತಹ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಂಡಿಯಾ ಕಂಪ್ಲೀಟೆಡ್ ಇಟ್ಸ್ ಫಸ್ಟ್ ಸಕ್ಸಸ್ಫುಲ್ ಅಟೆಂಪ್ಟ್ ಅಟ್ ಶೂಟಿಂಗ್ ಎ ಸ್ಯಾಟಲೈಟ್ ಇನ್ ಲೋವರ್ ಅರ್ತ್ ಆರ್ಬಿಟ್. ಇದು ಮೊದಲನೇದು, ಕರೆಕ್ಟಾ? ಇಂಡಿಯಾ ಮೊದಲನೇ ಬಾರಿಗೆ ಮಿಷನ್ ಶಕ್ತಿಯ ಮುಖಾಂತರ ಒಂದು ಸ್ಯಾಟಲೈಟ್, ಒಂದು ಜೀವಂತ ಸ್ಯಾಟಲೈಟ್ನ ಹೊರದುಳಿಸಿರುವಂತಹ ಲೋವರ್ ಅರ್ತ್ ಆರ್ಬಿಟಲ್ಲಿ ಹೊರದುಳಿಸಿರುವಂತಹ ಸಾಧನೆಯನ್ನು ಮಾಡಿದೆಯಾ? ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಎರಡನೇ ಸ್ಟೇಟ್ಮೆಂಟು, ಇಂಡಿಯಾ ಹ್ಯಾಸ್ ಬಿಕಮ್ ದ ಥರ್ಡ್ ಕಂಟ್ರಿ ಆಫ್ಟರ್ ದ US ಚೈನಾ ಟು ಅಕ್ವೈರ್ ದ ಕೇಪಬಿಲಿಟಿ ಆಫ್ ಸ್ಪೇಸ್ ವಾರ್ ಹೆಡ್. ಎಸ್ ಅ ನೋ ಹೇಳಿ. ಸೊ ಇಂಡಿಯಾ ಥರ್ಡ್ ಕಂಟ್ರಿನ, ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಬಿಕಾಸ್ US, ರಷ್ಯಾ, ಚೈನಾ ಆದಮೇಲೆ ಇಂಡಿಯಾ ಈ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಇಂಡಿಯಾ ಇಸ್ ದ ಫೋರ್ತ್ ಕಂಟ್ರಿ ಟು ಅಚೀವ್ ದಿಸ್. ಅಲ್ಲಿಗೆ ಸರಿಯಾದ ಉತ್ತರ ಯಾವುದು? ಎ, ಓನ್ಲಿ ಓನ್ಲಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸೆಕೆಂಡ್ ಕ್ವಶನ್, ವಿತ್ ರೆಸ್ಪೆಕ್ಟ್ ಟು ಎತ್ತಿನಹೊಳೆ ಪ್ರಾಜೆಕ್ಟ್. ಸೊ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ, ಆನ್ಸರ್ ಮಾಡಿ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಟ್ ಇಸ್ ಅ ಮಲ್ಟಿ ಪರ್ಪಸ್ ಪ್ರಾಜೆಕ್ಟ್. ಇದು ಮಲ್ಟಿ ಪರ್ಪಸ್ ಪ್ರಾಜೆಕ್ಟ್ ಅಂದರೆ ಈ ಪ್ರಾಜೆಕ್ಟಿಂದ ಕುಡಿಯುವ ನೀರಿನ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ವ್ಯವಸ್ಥೆ,
ಇರಿಗೇಷನ್ ಫೆಸಿಲಿಟೀಸೋ ಏನೋ ಏತ ನೀರಾವರಿ ಇದನ್ನೆಲ್ಲ ಮಾಡುವಂಥ ಒಂದು ಪ್ರಾಜೆಕ್ಟಾ ಇದು? ಎಸ್ ಅನೋ? ಮಲ್ಟಿಪರ್ಪಸ್ ಪ್ರಾಜೆಕ್ಟಾ? ಇಟ್ ಇಸ್ ನಾಟ್ ಅ ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಇಟ್ಸ್ ಅ ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್ ಪ್ರೊವೈಡಿಂಗ್ ಪ್ರಾಜೆಕ್ಟ್, ಕರೆಕ್ಟ್ ಅಲ್ಲ? ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಾಯಿತು, ತಪ್ಪಾಯಿತು. ಇಟ್ ಇಸ್ ಬೇಸ್ಡ್ ಆನ್ ದ ರಿಪೋರ್ಟ್ ಸಬ್ಮಿಟೆಡ್ ಬೈ ಕಮಿಟಿ ಹೆಡೆಡ್ ಬೈ ಕಸ್ತೂರಿ ರಂಗನ್. ಇದು ವೆಸ್ಟರ್ನ್ ಗ್ಯಾಟ್ಸ್ ಅಲ್ಲ ಅಲ್ವಾ? ಸೊ ಕಸ್ತೂರಿ ರಂಗನ್ ಕಮಿಟಿ ಅಲ್ಲ, ಯಾರು ರೆಕಮೆಂಡೇಶನ್ ಮಾಡಿದ್ದು? ಪರಮಶಿವಯ್ಯ ಕಮಿಟಿ. ಇದು ಕಮಿಟಿ ಬೈ ಪರಮಶಿವಯ್ಯ ರೆಕಮೆಂಡೇಶನ್ ಮಾಡಿದ್ದು. ಅಲ್ಲಿಗೆ ಎರಡೂ ಸ್ಟೇಟ್ಮೆಂಟ್ಗಳು ಲುಕ್ಸ್ ರಾಂಗ್, ತಪ್ಪಾಗಿದ್ದಾವೆ, ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಸ್ನೇಹಿತರೆ, ಇವತ್ತಿಗಷ್ಟೇ ಏನೋ ನ್ಯೂಸ್ ಅನಾಲಿಸಿಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.